ಸಿ ಸಾಯಿರಾಮ್ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನೆ ನಾವು ಕಳೆದ ಕ್ಲಾಸಲ್ಲಿ ವಿದ್ಯುಚ್ಛಕ್ತಿ ಎಲೆಕ್ಟ್ರಿಸಿಟಿ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ನೋಡಿದ್ದೀವಿ ಇದು ಒಂದು ಶಕ್ತಿಯ ಒಂದು ರೂಪ ಇದನ್ನು ನಮ್ಮ ದಿ ನಿತ್ಯ ಜೀವನದಲ್ಲಿ ದಿನದ ಇಡೀ ದಿನದಲ್ಲಿ ಹಲವಾರು ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಎಂಬುದನ್ನು ನೋಡಿದ್ದೀವಿ ನಿಮ್ಮನ್ನು ಕೇಳಿದರೆ ನೀವೊಂದು ನೂರಕ್ಕಿಂತ ಹೆಚ್ಚು ವಸ್ತುಗಳ ಹೆಸರು ಹೇಳ್ಬೋದು ಹಾಗೆ ಹಲವಾರು ವಸ್ತುಗಳು ನೀವು ತೊಗೊಂಡಿರ್ಬೋದು ಅದನ್ನು ಉಪಯೋಗಿಸಿರ್ಬೋದು ಅದರ ಕೆಲವು ಉಪಯೋಗದಲ್ಲಿ ಕೆಲವು ತಪ್ಪುಗಳು ಮಾಡಿ ಕಷ್ಟ ಗುರಿಯಾಗಿರ್ಬೋದು ಅಂದರೆ ನಿಮ್ಮ ಭಾಷೆ ಹೇಳೋದಾದರೆ ಶಾಕ್ ಹೊಡೆಯುತ್ತೆ ಅದರಲ್ಲೂ ಕೂಡ ಕೆಲವು ಮಿಶಿವಸ್ ಇರ್ತೀರ ನಿಮಗೇನಾಗತ್ತೆ ಯಾವುದನ್ನು ಎಲ್ಲಿ ಒತ್ತಬೇಕು ಮಾಡಬೇಕು ಎಲ್ಲ ಗೊತ್ತಾಗದೆ ಕೆಲವೊಮ್ಮೆ ತಪ್ಪುಗಳು ಮಾಡ್ತೀರಾ ಆವಾಗ ಶಾಕ್ ಕೊಡುತ್ತೆ ಶಾಕ್ ಅಂದರೆ ಏನು ಹೇಗೆ ಕೊಡೋದನ್ನು ನೆಕ್ಸ್ಟ್ ಅಂತೆ ಒಂದು ವಿದ್ಯುತ್ ಶಕ್ತಿ ಎಂಬುದು ಇವತ್ತಿನ ಕಾಲದಲ್ಲಿ ಮನುಷ್ಯನ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳ್ಬೋದು ಅದನ್ನು ಕಳಸ ನಾವು ನೋಡಿದ್ದೀವಿ ಹಾಗೆ ಇನ್ನೊಂದು ವಿಷಯ ನಾವು ನೋಡಿದಂಥದ್ದು ವಿದ್ಯುತ್ ಮಂಡಲ ಅಂತ ವಿದ್ಯುತ್ ಮಂಡಲ ಅಂದರೆ ಒಂದು ಸ್ವಿಚ್ಚು ಒಂದು ಕೋಶ ಒಂದು ಬಲ್ಬು ಇವು ಮತ್ತು ಒಂದು ಕೀ ಇವುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಜೋಡಣೆ ಅದಕ್ಕೆ ವಿದ್ಯುತ್ ಮಂಡಲ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರೀತಾರೆ ಹಾಗೆ ವಿದ್ಯುತ್ ಪ್ರವಾಹ ಅಂತ ನೋಡಿದೀವಿ ವಿದ್ಯುತ್ ಪ್ರವಾಹ ಆವೃತವಾದ ಮತ್ತು ನಿರಂತರವಾದ ಇಲೆಕ್ಟ್ರಾನ್ಗಳ ಚಲನೆ ಅಥವಾ ಇಲೆಕ್ಟ್ರಾನ್ಗಳ ಪ್ರವಾಹದ ದರ ಅಂತ ಕರೆದಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂತ್ರ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಐ ಅಂದರೆ ವಿದ್ಯುತ್ ಪ್ರವಾಹ ಇದನ್ನು ಹೆಂಗೆ ಅಳಿತಾರೆ ಆಂಪಿಯರ್ ಅಳಿತಾರೆ ಕ್ಯೂ ಅಂದರೆ ವಿದ್ಯುತ್ ಆವೇಶಗಳು ಆವೇಶ ಅಂದಾಗ ಎರಡು ಥರ ಇದೆ ಒಂದು ಪ್ಲಸ್ಸು ಮೈನಸ್ ಅಂತ ಹೇಳಿ ಟಿ ಅಂದರೆ ಕಾಲ ಈ ಅನುಪಾತಕ್ಕೆ ವಿದ್ಯುತ್ ಪ್ರವಾಹ ಅಥವಾ ಐ ಅಂತ ಕರೀತಾರೆ ಈ ಸೂತ್ರದಲ್ಲಿ ನಾವು ಕ್ಯೂ ಬೇಕಾದರೆ ಐ ಇಂಟು ಟಿ ಟೀ ಬೇಕಾದರೆ ಕ್ಯೂ ಬೈ ಐ ಅಂತ ಮಾಡಬೇಕಾಗತ್ತೆ ಇದನ್ನು ನಾವು ನೋಡಿ ಇಲ್ಲಿ ಆ್ಯಂಪೇರ್ ಅಂದರೆ ಏನು ಅಂತ ಕೂಡ ನೋಡಿದ್ದೀವಿ ಒಂದು ಕೂಲಂ ಆವೇಶವು ಒಂದು ಸೆಕೆಂಡಲ್ಲಿ ಪ್ರವಹಿಸುವಂಥ ವಿದ್ಯುತ್ ಪ್ರವಾಹಕ್ಕೆ ಒಂದು ಆ್ಯಂಪೀರ್ ಅಂತ ಕರೀತಾರೆ ಅಂತ ನೋಡಿದ್ದೀವಿ ಇನ್ನೊಂದು ಭಾಳ ಮುಖ್ಯ ವಿಷಯ ನಾವು ತಿಳ್ಕೊಂಡೋದು ಸಾಂಪ್ರದಾಯಿಕ ಪ್ರವಾಹ ಅಂತ ಹೇಳಿಬಿಟ್ಟು ಸಾಂಪ್ರದಾಯಿಕ ಪ್ರವಾಹ ಅಂದರೆ ಏನು ಅಂತ ಕನ್ವೆನ್ಷನಲ್ ಕರೆಂಟ್ ಅಂತ ಕರೀತಾರೆ ಮತ್ತು ಧನ ವಿದ್ಯುದಾವೇಶ ಹರಿಯುವಂಥ ವಿದ್ಯುತ್ ಪ್ರವಾಹ ಸೊ ಇಲೆಕ್ಟ್ರಾನ್ಗಳ ಚಲನೆ ಇಲೆಕ್ಟ್ರಾನ್ಗಳು ಯಾವಾಗಲೂ ಕೂಡ ಮೈನಸ್ಸಿಂದ ಪ್ಲಸ್ ಕಡೆ ಹರಿಯುತ್ತೆ ಇಲೆಕ್ಟ್ರಾನ್ಗಳು ಮೈನಸ್ಸಿಂದ ಪ್ಲಸ್ ಕಡೆ ಹರಿಯುತ್ತೆ ಎಲೆಕ್ಟ್ರಾನ್ ಎಲ್ಲಿದೆ ಪ್ರತಿಯೊಂದು ಪರಮಾಣು ಒಳಗಡೆ ಮೂರು ಬಗೆ ಕಣಗಳಿರುತ್ತೆ ಅಂತ ನೋಡಿದ್ವಿ ಒಂದು ಧನ ಆವೇಶತಕ್ಕಂಥ ಪ್ರೋಟಾನ್ ಋಣಾವೇಶ ಇರತಕ್ಕಂಥ ಇಲೆಕ್ಟ್ರಾನ್ ಸುತ್ತು ಬರ್ತಾ ಇರುತ್ತೆ ಬೀಜ ಕೇಂದ್ರದ ಸುತ್ತಲೂ ಇನ್ನೊಂದು ಆವೇಶವೇ ಇಲ್ಲದಿರ್ತಕ್ಕಂಥ ನ್ಯೂಟ್ರಾನ್ ಹೇಳಿ ನಾವು ನೋಡಿದ್ದೀವಿ ಸೊ ಇಲೆಕ್ಟ್ರಾನ್ ಚಲಿಸ್ತದೆ ಅಂತ ಹೇಳ್ಬಿಟ್ಟು ಆ ಚಲಿಸಬೇಕಾದ್ರೆ ಶಕ್ತಿ ಅದಕ್ಕೆ ಬೇಕಾಗುತ್ತೆ ಅದನ್ನು ಹೊರಗಡೆಯಿಂದ ಶಕ್ತಿ ಕೊಡುವುದಾಗುತ್ತೆ ಸೊ ಈಗ ಸಾಂಪ್ರದಾಯಿಕ ಪ್ರವಾಹ ಅಂದ್ರೇನು ನಾವು ಯಾವುದೇ ಒಂದು ವಿದ್ಯುತ್ ಇದರಲ್ಲಿ ತೋರಿಸುವಾಗ ಪ್ಲಸ್ನಿಂದ ಮೈನಸ್ ಕಡೆಗೆ ಧನ ವಿದ್ಯುತ್ ಆವೇಶಗಳ ಪ್ರವಾಹ ಇಲೆಕ್ಟ್ರಾನ್ ಚಲಿಸುವಂಥದ್ದು ಮೈನಸ್ನಿಂದ ಪ್ಲಸ್ ಕಡೆಗೆ ಸೊ ತೋರಿಸುವಾಗ ಯಾವ ಕೂಡ ಸಾಂಪ್ರದಾಯಿಕವಾಗಿ ಇಲೆಕ್ಟ್ರಿಕ್ ಕರೆಂಟನ್ನು ತೋರಿಸುವಾಗ ಪ್ಲಸ್ನಿಂದ ಮೈನಸ್ ಕಡೆ ಹೋಗುತ್ತೆ ಅಂತ ತೋರಿಸ್ತೀವಿ ಸೊ ಇದನ್ನು ಕೂಡ ನಾವು ಕಳೆದ ಕ್ಲಾಸನ್ನು ನೋಡಿದ್ದೀವಿ ಇನ್ನೊಂದು ಭಾಳ ಮುಖ್ಯ ವಿಚಾರ ವಿಭವ ಮತ್ತು ವಿಭವಾಂತರ ಅಂತ ಅಂತೇಳ್ಬಿಟ್ಟು ವಿಭವಾಂತರಕ್ಕೆ ವಿ ಅಂತ ಹೇಳ್ತಾರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲೆಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ ಇದು ಯಾವುದೇ ಒಂದು ಆವೇಶವು ಅನಂತ ಬಿಂದುವಿನಿಂದ ಅಥವಾ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲು ಮಾಡಬೇಕಾದ ಕೆಲಸ ಸೊ ಕೆಲಸದ ಬಗ್ಗೆ ಹೇಳುತ್ತೇನೆ ಕೆಲಸವನ್ನು ಹೇಗೆ ಅಳಿತಾರೆ ಜೂಲಳಿತಾರೆ ಆವೇಶ ಕೂಲಂಬಲ್ ಅಳಿತಾರೆ ಆಮೇಲೆ ವಿಭವಾಂತರ ಹೆಂಗೆ ಅಳೀತಾರೆ ವೋಲ್ಟಲ್ಲಿ ಅಳೀತಾರೆ ಇದನ್ನು ಕೂಡ ನಾವು ಕ್ಲಾಸಲ್ಲಿ ಕಳೆದ ಕ್ಲಾಸ್ ನೋಡಿದ್ದೀವಿ ಒಂದು ವೋಲ್ಟ್ ವಿಭವಾಂತರ ಅಂದ್ರೇನು ಒಂದು ವಿದ್ಯುತ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲು ಮಾಡಬೇಕಾದ ಕೆಲಸ ನಿಮಗೆಲ್ಲ ಪರಿಚಯ ಇರ್ತಕ್ಕಂಥ ಸೆಲ್ ಏನಿದೆ ಮಧ್ಯ ಒಂದು ಗ್ರಾಫೈಟ್ ಕಡ್ಡಿ ಇರುತ್ತೆ ಅದು ಪ್ಲಸ್ ಅಂತ ಹೇಳ್ತಾರೆ ಸುತ್ತಲೂ ಒಂದು ಸತುವಿನ ಡಬ್ಬ ಇರುತ್ತೆ ಅದು ಮೈನಸ್ ಅಂತ ಆ ಪ್ಲಸ್ ಮೈನಸ್ ನೀವು ಏನು ಮಾಡ್ತೀರಿ ಎಲ್ ವೈಟ್ ತಗೊಂಡು ಬಲ್ಬಿ ಸಿಕ್ಕಿಸ್ತೀರಾ ಅಲ್ವಾ ಆವಾಗ ಇಲೆಕ್ಟ್ರಾನ್ ಹರಿಯುತ್ತದೆ ಅಂತ ಹೇಳ್ಬಿಟ್ಟು ಇಲೆಕ್ಟ್ರಾನ್ ಪವ ಆಗುತ್ತೆ ಅಂತ ಆ್ಯಕ್ಚುಲಿ ಇಲೆಕ್ಟ್ರಾನ್ ಹರಿಯುವಂಥದ್ದು ಮೈನಸಿಂದ ಪ್ಲಸ್ಸಿಗೆ ಹರಿಯುತ್ತೆ ತೋರಿಸುವಾಗ ಪ್ಲಸ್ಸಿಂದ ಮೈನಸ್ ಹರಿತೀವಿ ಅಂತ ತೋರಿಸ್ತೀವಿ ಸೊ ಹಾಗಾಗಬೇಕಾರೆ ಕೆಲಸ ನಡೀತದೆ ಆ ಕೆಲಸವನ್ನು ಅಳೆಯುವಂಥ ಒಂದು ವಿಧಾನಕ್ಕೆ ವಿಭವಾಂತರ ಅಂತ ಕರೀತಾರೆ ಅದನ್ನು ವೋಲ್ಟಲ್ಲಿ ಅಳೀತಾರೆ ಅಂತ ಕೂಡ ನೋಡಿದ್ದೀವಿ ಹಾಗೆ ಒಂದು ವೋಲ್ಟ್ ಅಂದರೆ ಏನು ಅಂತ ಕೂಡ ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ದೀವಿ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ನಾವು ಕೆಲಸ ನೋಡಿದಂಥದಂದರೆ ಈ ಈ ವಿಭವಾಂತರನ ಅಳಿಲಿಕ್ಕೆ ಒಂದು ಉಪಕರಣ ಉಪಯೋಗಿಸ್ತೀವಿ ಅದರ ಹೆಸರೇನು ಎಸ್ ವೋಲ್ಟ್ ಮೀಟರ್ ಅಂತ ಹೇಳ್ತಾರೆ ಈ ವೋಲ್ಟ್ ಮೀಟರ್ನಲ್ಲಿ ನಾವು ವಿಭವಾಂತರ ಅಳಿತೀವಿ ಅಂತ ಹೇಳ್ತೀವಿ ಅದನ್ನು ವಿ ಅಲ್ಲಿ ಅಳಿತೀವಿ ವೋಲ್ಟತೆ ಅಂತ ಕರೀತಾರೆ ಇನ್ನು ವಿದ್ಯುತ್ ಪ್ರವಾಹ ಅಳಿಲಿಕ್ಕೆ ಉಪಯೋಗಿಸುವುದು ಆ್ಯ ಮೀಟರ್ ಅಂತ ಕರೀತಾರೆ ಅದನ್ನು ಎ ಅಂತ ಕರೀತೇವೆ ಇವೆರಡಕ್ಕೂ ಏನು ಸಂಬಂಧ ಎಂಬುದನ್ನು ನಾವು ಇವತ್ತಿನ ಕ್ಲಾಸನ್ನು ನೋಡೋಣ ಒಂದು ವಿಭವಾಂತರಕ್ಕೂ ಮತ್ತೊಂದು ವಿದ್ಯುತ್ ಪ್ರವಾಹಕ್ಕೂ ಏನು ಸಂಬಂಧ ಇದೆ ಎಂಬುದನ್ನು ಇವತ್ತಿನ ದಿವಸ ತಿಳಿಯೋಣಂತೆ ಅದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಓಮನ ನಿಯಮ ಅಂತ ಹೇಳ್ತಾರೆ ಅದಕ್ಕೆ ಮೊದಲು ಈ ಒಂದು ಸರ್ಕ್ಯೂಟ್ಗು ಪರಿಚಯ ವಿದ್ಯುನ್ ಮಂಡಲದ ಪರಿಚಯ ಮಂಡಲದಲ್ಲಿ ಯಾವ ಯಾವ್ಯಾವ ಚಿಹ್ನೆ ನಾವು ಉಪಯೋಗಿಸ್ತೇವೆ ಹೇಗೆ ಉಪಯೋಗಿಸ್ತೇವೆ ಒಂಚೂರು ಪರಿಚಯ ಮಾಡಿಕೊಳ್ಳೋಣ ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕ ತೆಗಿರಿ ಅದರಲ್ಲಿ ಈ ಮಂಡಳದ ಪರಿಚಯ ಇದೆ ಅದನ್ನು ನೋಡ್ಕೊಳ್ಳಿ ನಾನು ನಿಮಗೆ ಒಂದು ಸಲ ಅದನ್ನು ಪರಿಚಯ ಮಾಡಿಸ್ತೀನಿ ಯಾಕೆಂದರೆ ನೀವು ಮುಂದೆ ಹೈಯರ್ ಕ್ಲಾಸಿಗೆ ಹೋಗುವಾಗ ಇವೆಲ್ಲ ನಿಮಗೆ ಅಗತ್ಯ ಬೇಕಾಗತ್ತೆ ಸೊ ಮಂಡಲದ ರೇಖಾಚಿತ್ರ ಅಂತ ಹೇಳ್ತಾರೆ ಅದನ್ನು ನೋಡೋಣ ಈಗ ಅದನ್ನು ಪೇಜ್ ನಂಬರ್ ನೂರಿಪ್ಪಗಿರಿ ಅದರಲ್ಲಿ ಕೊಟ್ಟಿದ್ದಾರೆ ವಿದ್ಯುತ್ ಮಂಡಲದ ರೇಖಾಚಿತ್ರ ಅಂತ ಹೇಳಿಬಿಟ್ಟು ಅದನ್ನು ಬರೆದು ಅಭ್ಯಾಸ ಮಾಡ್ಕೊಂಡು ಬರಬೇಕು ನಾಳೆ ದಿವಸ ಬರುವಾಗ ಆ ಮಂಡಲ ಚಿತ್ರವನ್ನು ಕರೆಕ್ಟಾಗಿ ಬರೆಯೋದು ಕಲ್ತ್ಕೋಬೇಕು ಯಾಕೆ ಅಂದರೆ ಆ ಮಂಡಲ ಎಲ್ಲದರ ಪರಿಚಯ ನಿಮಗಿರಬೇಕಾಗತ್ತೆ ಆ ಪರಿಚಯ ಯಾಕೆ ಬೇಕು ಅಂದರೆ ಯಾವ್ಯಾವುದನ್ನು ಎಲ್ಲೆಲ್ಲಿ ಹೇಗೆ ಉಪಯೋಗಿಸ್ತಾರೆ ಏ ನಮ್ಮದೇ ವಸ್ತು ತೊಗೊಂಡಾಗ ನೋಡಿ ಮುಖ್ಯವಾಗಿ ವಿದ್ಯುತ್ ಕೋಶ ಅಂತಿರುತ್ತೆ ಅದಕ್ಕೆ ಸೆಲ್ ಅಂತ ಕರೀತಾರೆ ನೀವೆಲ್ಲ ಉಪಯೋಗಿ ಇರ್ತಕ್ಕಂಥದ್ದು ಆ ಸೆಲ್ ಅಂದರೆ ಅದಕ್ಕೆ ಪ್ಲಸ್ಸು ಮತ್ತು ಮೈನಸ್ ಇರುತ್ತೆ ಎಷ್ಟು ಜನ ನೋಡಿದ್ರ ಪೇಜ್ ನಂಬರ್ ನೂರಿಪ್ಪತ್ತೆದ್ರ ಅದರಲ್ಲಿ ವಿದ್ಯುತ್ ಮಂಡಲದ ರೇಖಾಚಿತ್ರ ಕೊಟ್ಟಿದ್ದಾರೆ ರೇಖಾಚಿತ್ರ ಅಂದರೆ ಗೆರೆಗಳು ಉಪಯೋಗಿಸಿ ಮಾಡೋದು ಅಂತ ಅರ್ಥ ಅಂದರೆ ನೋಡಿ ಒಂದನೇ ಚಿತ್ರ ನೋಡಿ ಇದಕ್ಕೆ ವಿದ್ಯುತ್ ಕೋಶ ಅಂತಾರೆ ನಿಮ್ಮ ಭಾಷೆಯಲ್ಲಿ ಸೆಲ್ ಅಂತ ಕರೀತಾರೆ ಎಲೆಕ್ಟ್ರಿಕ್ ಸೆಲ್ ಆ ಸೆಲ್ ಅಂದಾಗ ಅದರೊಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ಪ್ಲಸ್ನ ದೊಡ್ಡ ಉದ್ದ ಕೆಡ್ಡಿ ಮೈನಸನ್ನು ಚಿಕ್ಕದು ಮಧ್ಯೆಯಲ್ಲಿ ಖಾಲಿ ಇಟ್ಟಿರ್ತಾರೆ ಜಾಗ ಯಾಕೆ ಖಾಲಿ ಇಟ್ಟಿರ್ತಾರೆ ಅಂದರೆ ಇಲೆಕ್ಟ್ರಾನ್ ಹರಿಯುತ್ತೆ ಅಂತ ಮೈನಸ್ಸಿಂದ ಪ್ಲಸ್ಸಿಗೆ ಹರಿಯುತ್ತೆ ನೀವು ಸೆಲ್ ನೋಡಿದೀರ ಆ ವೈರ್ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಬಲ್ಬ್ ಹತ್ಕೊಳ್ಳುತ್ತೆ ಅಂತ ಅಲ್ಲಿ ಇಲೆಕ್ಟ್ರಾನ್ ವರ್ಗಾವಣೆ ಆಗುತ್ತೆ ಸೊ ಇಲ್ಲಿ ಮೈನಸ್ಸಿಂದ ಪ್ಲಸ್ ಬರುವಂಥದ್ದು ನಾವು ತೋರಿಸುವಾಗ ಏನು ಮಾಡ್ತೀವಿ ಪ್ಲಸ್ಸಿಂದ ಇದೆ ಅಂತ ತೋರಿಸ್ತೀವಿ ಸರಿನಾ ಇದೇ ಥರ ಅನೇಕ ಕೋಶ ಸೇರಿಸಿದಾಗ ಆವಾಗ ಅದಕ್ಕೆ ಬ್ಯಾಟ್ರಿ ಅಂತ ಕರೀತಾರೆ ಬ್ಯಾಟ್ರಿಯಲ್ಲಿ ಒಂದಲ್ಲ ಮೂರು ನಾಲ್ಕು ಐದು ಆರು ಎಷ್ಟು ಬೇಕಾಗಿರ್ಬೋದು ಥರ ಅನೇಕ ಇದು ಸೇರುತ್ತೆ ಆವಾಗ ಅದಕ್ಕೆ ಬ್ಯಾಟ್ರಿ ಅಂತ ಕರೀತಾರೆ ನೀವು ಕಾರುಗಳಲ್ಲಿ ಬ್ಯಾಟ್ರಿ ನೋಡಿರ್ತೀರ ಆ ಕಾರ್ ಬ್ಯಾಟ್ರಿ ತುಂಬ ಹೆವಿಯಾಗಿರುತ್ತೆ ಅದರಲ್ಲಿ ಅನೇಕ ಕೋಶ ಸೇರಿಕೊಂಡಿರ್ತದೆ ಸೊ ಇಲ್ಲಿ ನಿಮ್ಮ ಪ್ರಯೋಗ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಮುಂದೆ ಓಮನ್ ನಿಯಮ ಹೇಳುವಾಗ ಅಲ್ಲಿ ನಾವು ಒಂದು ಸೆಲ್ಲು ಎರಡು ಸೆಲ್ಲು ಮೂರು ಸೆಲ್ಲು ನಾಲ್ಕು ಐದು ಆರು ಹೀಗೆ ಹೆಚ್ಚು ಮಾಡ್ತಾ ಹೋಗಬೇಕಾಗತ್ತೆ ಸೊ ಒಂದಕ್ಕಿಂತ ಹೆಚ್ಚು ಸೆಲ್ಲುಗಳಿದ್ದಾಗ ಅದಕ್ಕೆ ಬ್ಯಾಟರಿ ಅಂತ ಕರೀತಾರೆ ಏನಾಗುತ್ತೆ ಅದರಿಂದ ಉದಾಹರಣೆಗೆ ಒಂದು ಕೋಶದ್ದು ಒಂದು ಪಾಯಿಂಟ್ ಐದಿದ್ದರೆ ಎರಡು ಕೋಶ ಮಾಡಿದಾಗ ಎಷ್ಟಾಗುತ್ತೆ ಮೂರಾಗತ್ತೆ ಮೂರು ವಲ್ಟ್ ಆಗತ್ತೆ ಮೂರಿದ್ರೆ ನಾಲ್ಕು ಪಾಯಿಂಟ್ ಐದಾಗುತ್ತೆ ಆಗುತ್ತೆ ನಾಲ್ಕಿದ್ರೆ ಆರ್ ಆಗುತ್ತೆ ಈ ಥರ ಒಂದೊಂದು ಕೋಶ ಹೆಚ್ಚು ಮಾಡಿದಾಗೆ ಅದರ ವೋಲ್ಟತೆ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ವೋಲ್ಟತೆ ಹೆಚ್ಚಾದಾಗ ಅಥವಾ ವೋಲ್ಟತೆ ಬರಬೇಕಾದ್ರೆ ಇದು ವಿದ್ಯುತ್ ಪ್ರವಾಹ ಬೇಕರೆ ಮುಖ್ಯವಾದ ಭಾಗ ಅಂದರೆ ಸ್ವಿಚ್ಚು ನೀವು ಕೂಡ ಅಷ್ಟೇ ಇಲ್ಲಿ ಕೂತಿರ್ತೀರ ಬಟ್ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಆ ಮನಸ್ಸು ಒಂದು ಸ್ವಿಚ್ ಇದೆ ಆ ಸ್ವಿಚ್ಚನ್ನು ಆನ್ ಮಾಡಬೇಕಾಗುತ್ತೆ ಈ ಪಾಠ ನಾವು ನೋಡ್ತಾ ಇದ್ದೀವಿ ಇದೇನು ಹೇಳ್ತಾರೆ ಕೇಳಬೇಕು ನಾವು ಚಿತ್ರ ಬರ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂತ ಸ್ವಿಚ್ ಆನ್ ಮಾಡಬೇಕು ಸೊ ಆ ಸ್ವಿಚ್ಚು ಅದಕ್ಕೆ ಪ್ಲಗ್ ಕೀ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ಬೋದು ಮುಚ್ ಇದು ತೆರೆದ ಸ್ವಿಚ್ ಅಂತ ಕರೀತಾರೆ ಇದಕ್ಕೆ ಆಮೇಲೆ ಈ ಥರ ಒಂದು ಚುಕ್ಕೆ ಇಟ್ಟರೆ ಇದನ್ನು ಮುಚ್ಚಿದ ಸ್ವಿಚ್ ಅಂತ ಕರೀತಾರೆ ಸೊ ನಮಗೆ ಎಲ್ಲ ಟೈಮಿಗೆ ಬೇಕಾಗಲ್ಲ ಪ್ರಯೋಗ ಮಾಡುವಾಗ ಮಾತ್ರ ನಾವು ಕೀಯನ್ನು ಓಪನ್ ಮಾಡ್ತೀವಿ ಅಥವಾ ಪ್ರಯೋಗ ಮಾಡುವಾಗ ಕೀಯನ್ನು ಆಫ್ ಮಾಡ್ತೀವಿ ಮುಚ್ತೀವಿ ಆವಾಗ ಅದು ಹರಿಯುತ್ತೆ ವಿದ್ಯುತ್ ಪ್ರವಾಹ ಹರಿಯುತ್ತೆ ಆಮೇಲೆ ಪ್ರಯೋಗ ಮುಗಿದ ತಕ್ಷಣ ಆ ಕೀಯನ್ನು ಆನ್ ಮಾಡ್ತೀವಿ ಸೊ ತೆರೆದ ಮಂಡಲ ಮತ್ತು ಮುಚ್ಚಿದ ಮಂಡಲ ಅಂತ ಬರುತ್ತೆ ಆಮೇಲೆ ಇನ್ನು ತಂತಿಯ ಕೀಲು ಅಂತ ಬರುತ್ತೆ ಎರಡು ವೈರ್ಗಳನ್ನು ಹೆಂಗೆ ಸೇರಿಸೋದು ಅಂತ ಇಲ್ಲ ಒಂದು ವೈರ್ ಮೇಲೆ ಇನ್ನೊಂದು ವೈರ್ ಬರುವಾಗ ಹೀಗೆ ತೋರಿಸ್ಬೇಕಾಗತ್ತೆ ನೋಡಿ ಹೀಗೆ ಈ ಥರ ಯಾಕೆಂದರೆ ಒಂದೇ ಹೀಗೆ ಎಳೆದುಬಿಟ್ರೆ ಏನಾಗುತ್ತೆ ಈ ಸರ್ಕ್ಯೂಟ್ ಇಲ್ಲಿಯೂ ಹರಿಯುತ್ತೆ ಕರೆಡ್ ಇಲ್ಲಿಯೂ ಹರಿಯುತ್ತಂತ ಬರುತ್ತೆ ಅರ್ಥ ಬರ್ತದೆ ಅದಕ್ಕೆ ಇದನ್ನು ದಾಟಿದ ತಂತಿ ಅಂತ ಕರೀತಾರೆ ದಾಟಿದ್ದು ಅಂದರೆ ಹೀಗೆ ಬರಬೇಕು ದಾಟಿದ್ದು ಅಂತ ನೀನು ನೋಡ್ಬೋದು ಈಗ ಸರ್ಕಲ್ಗಳಲ್ಲಿ ಎಲ್ಲ ನೋಡ್ತಿದ್ದ ಅಲ್ಲಿ ಪ್ರ ವೆಹಿಕಲ್ಸ್ ಹೋಗೋಕ್ಕೆಲ್ಲ ಇದ್ದಾಗ ಮಧ್ಯೆಯಲ್ಲಿ ಮನುಷ್ಯರು ಹೋಗೋಕೆ ಅಂತ ಕೆಲವು ಜೀಬ್ರಾ ಮಾರ್ಕ್ ಅಂತ ಹಾಕಿರ್ತಾರೆ ಅಲ್ಲಿ ಒಂದು ಸಿಗ್ನಲ್ ಬಂದಾಗ ಎರಡು ಎರಡು ಸಿಗ್ನಲ್ ಬಂದಾಗ ವೆಹಿಕಲ್ಸ್ ಎಲ್ಲ ನಿಲ್ತವೆ ಆಗ ಈ ಮನುಷ್ಯರೆಲ್ಲ ಅದರಲ್ಲಿ ಗ್ರೀನ್ ಸಿಗ್ನಲ್ ಬರುತ್ತೆ ಮನುಷ್ಯನಿಗೆ ಆಗ ಆ ಜೀಬ್ರಾ ಮಾರ್ಕಲ್ಲಿ ಹೋಗೋದಾಗುತ್ತೆ ಸೊ ಅದೇನು ಅರ್ಥ ಅಂದರೆ ಮನುಷ್ಯರಿಗೆ ದಾಟಲಿಕ್ಕೆ ಇರುವತಕ್ಕಂಥ ಒಂದು ವ್ಯವಸ್ಥೆ ಅಂತ ಹಾಗೆ ಇಲ್ಲಿ ಕರೆಂಟ್ ಬರುವಾಗ ಅದ್ರ ಪ್ರವಾಹ ತೋರಿಸ್ಬೇಕಾರೆ ಈ ಥರ ತೋರಿಸ್ತಾರೆ ಸ್ಟ್ರೈಟಾಗಿ ತೋರಿಸೋದಿಲ್ಲ ಆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬಲ್ಬ್ ಅಂತಾರೆ ವಿದ್ಯುತ್ ಬಲ್ಬ್ ಅದು ಬಲ್ಬೇ ಆಗಬೇಕಂತಿಲ್ಲ ಯಾವುದೇ ವಿದ್ಯುತ್ ಸಾಧನ ಆಗ್ಬೋದು ಬಲ್ಬ್ ನಿಮಗೆಲ್ಲ ಪರಿಚಯ ಇರತಕ್ಕಂಥದ್ದು ಅದರ ಬಗ್ಗೆ ಮುಂದಿನ ಪಾಠದಲ್ಲಿ ಬರುತ್ತೆ ಹೇಗೆ ಕೆಲಸ ಮಾಡುತ್ತೆ ಏನು ಅಂತ ಹೇಳ್ಬಿಟ್ಟು ಬರ್ತದೆ ಸೊ ಅದನ್ನು ಬಲ್ಬ್ ಅಂತ ಕರೀತಾರೆ ಈ ಥರ ತೋರಿಸ್ತಾರೆ ಯಾಕೆ ಈ ಥರ ತೋರಿಸ್ತಾರೆ ಅಂದರೆ ಅದರಲ್ಲಿ ಒಂದು ನೈಕ್ರೋಮ್ ತಂತಿ ಇರುತ್ತದೆ ಆ ತಂತಿಯನ್ನು ಸುರುಳಿ ಮಾಡಿರ್ತಾರೆ ಎಷ್ಟು ಜನ ನೋಡಿದರೆ ಬಲ್ಬನ್ನು ಓಹ್ ಎಲ್ಲ ನೋಡಿದ್ದೀರಾ ಸೊ ಆ ಬಲ್ಬ್ ಒಳಗೆ ಒಂದು ಗಾಜಿನ ಬುರುಡೆ ಇರುತ್ತೆ ಆ ಬುರುಡೆ ಒಳಗೆ ಒಂದು ಅನಿಲ ತುಂಬಿಸಿರ್ತಾರೆ ನೈಟ್ರೋಜನ್ ಅಂತ ಅನಿಲ ತುಂಬಿಸಿರ್ತಾರೆ ಅದರೊಳಗೆ ತಂತಿ ಇರುತ್ತೆ ಆ ತಂತಿಯನ್ನು ಸುರುಳಿ ಮಾಡಿರ್ತಾರೆ ಅದು ಯಾಕೆ ಮಾಡ್ತಾರೆ ಏನಂತ ಮುಂದೆ ನೋಡೋಣಂತೆ ಇದು ರೋಧಕ ಅಂತ ಹೇಳ್ತಾರೆ ಇದರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಪರಿಚಯ ಆಗುತ್ತೆ ರೋಧಕ ಅಂದರೆ ಇಂಗ್ಲೀಷಲ್ಲಿ ರೆಸಿಸ್ಟೆನ್ಸ್ ಅಂತ ಕರೀತಾರೆ ಆಮೇಲೆ ಇದನ್ನು ರಿಯೋಸ್ಟ್ಯಾಟ್ ಅಂತ ಹೇಳ್ತಾರೆ ಇದು ರೋಧಕವನ್ನು ಹೆಚ್ಚು ಮಾಡುವಂಥದ್ದು ರೋಧವನ್ನು ಹೆಚ್ಚು ಕಮ್ಮಿ ಮಾಡುವಂಥದ್ದು ಈ ಥರ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ ಮಾರ್ಟ್ ಯಾಕೆಂದರೆ ಅದು ಮುಂದಕ್ಕೆ ಹಿಂದಕ್ಕೆ ಹೋಗುತ್ತೆ ಅಂತ ತೋರಿಸುತ್ತೆ ಅದು ರಿಯೋಸ್ಟ್ಯಾಟ್ ಅಂತ ಕರೀತಾರೆ ಇನ್ನೂ ನಿನ್ನೆ ನಿಮಗೆ ಪರಿಚಯ ಮಾಡಿದ್ದೀನಿ ಒಂದು ಎ ಅಂತ ಬರೆದಿದ್ದು ಆ್ಯಮ್ ಮೀಟರ್ ಅಂತ ಇನ್ನೊಂದು ವಿ ಅಂತ ಬರೆದಿದ್ದು ವೋಲ್ಟ್ ಮೀಟರ್ ಅಂತ ಆ್ಯಮ್ ಮೀಟರ್ ಏನು ತೋರಿಸುತ್ತೆ ವಿದ್ಯುತ್ ಪ್ರವಾಹವನ್ನು ತೋರಿಸುತ್ತೆ ಆಂಪಿಯರಲ್ಲಿ ಮೆಷರ್ ಮಾಡ್ತಾರೆ ವೋಲ್ಟ್ ಮೀಟರ್ ಏನು ತೋರಿಸುತ್ತೆ ಈ ಒಂದು ವಿಭವಾಂತರವನ್ನು ತೋರಿಸುತ್ತೆ ವಿಭವಾಂತರ ತೋರಿಸುತ್ತೆ ಸೊ ಇದು ಎರಡು ಉಪಕರಣಗಳು ಭಾಳ ಮುಖ್ಯವಾದವು ವಿ ಮತ್ತು ಎ ಈ ಎಯನ್ನು ಯಾವಾಗಲೂ ಕೂಡ ಮಂಡಲದಲ್ಲಿ ಸರಣಿಲೆ ಜೋಡಿಸ್ತಿರ್ತಾರೆ ಅನ್ನು ಯಾವಾಗಲೂ ಕೂಡ ಸಮಾನಾಂತರ ಜೋಡಿಸಿರ್ತಾರೆ ಇದನ್ನು ಸಾಮಾನ್ಯವಾಗಿ ರೋಧಗಳನ್ನು ಸಮಾನಾಂತರವಾಗಿ ಅದಕ್ಕೆ ಜೋಡ್ಸಿದರೆ ಅದು ವಿಭವಾಂತರ ತೋರಿಸುತ್ತೆ ಸೊ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿದ್ಯುನ್ಮಂಡಲದ ಬೇರೆ ಭಾಗಗಳು ಸೊ ನೀವು ಮಂಡಲ ಬರಿಬೇಕಾರೆ ಏನು ಮಾಡಬೇಕು ಈ ಎಲ್ಲ ಕೆಲವು ಭಾಗಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ ಅದನ್ನು ಹೇಗೆ ಬರಿಬೇಕು ಚಿತ್ರ ಎಂಬುದಕ್ಕೆ ನಿಮಗೆ ಒಂದು ಪರಿಚಯ ಅಷ್ಟೇ ಇದು ಅರ್ಥ ಆಯ್ತಾ ಸೊ ಇದನ್ನು ನೀವು ನಾಳೆ ಬರುವಾಗ ಕ್ಲೀನಾಗಿ ಬರ್ಕೊಂಡು ಬರಬೇಕಾಗತ್ತೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮನಸಲ್ಲಿ ಒಂದು ಸಲ ಕಣ್ಣು ಮುಚ್ಚಿಬಿಟ್ಟು ನೆನಪು ಮಾಡ್ಕೊಳ್ಳಿ ಈ ಉದ್ದಗೆರೆ ಗಿಡ್ಡಗೆರೆ ಇದ್ರೇನು ಅರ್ಥ ಈ ಥರ ಇದ್ರೇನೋ ಈ ಥರ ಇದ್ರೇನೋ ಎಲ್ಲ ನೋಡ್ಕೊಂಬಿಡಿ ಅದನ್ನು ನೀವು ಯಾವಾಗಲೂ ಉಪಯೋಗಿಸ್ಬೇಕಾಗತ್ತೆ ಮತ್ತು ನೀವು ಹೈಯರ್ ಕ್ಲಾಸಲ್ಲಿ ಈ ಪ್ರಯೋಗ ಮಾಡುವಾಗ ಈ ಚಿತ್ರ ನೀವು ಬಿಡಿಸ್ಬೇಕಾಗತ್ತೆ ಸರಿನಾ ಸೊ ಎಲ್ಲ ಬಿಟ್ಕೊಂಡ್ರ ಒಂದು ಪೆನ್ಸಿಲ್ ಸ್ಕೇಲ್ ಇಟ್ಕೊಂಡು ಒಂದೊಂದೇ ಬರೀಲಿಕ್ಕೆ ಅಭ್ಯಾಸ ಮಾಡಿ ಇಟ್ಕೊಳ್ಳುವಂತೆ ಇವಾಗ ಇದರ ಸಹಾಯದಿಂದ ನಾವು ಜಗತ್ ಪ್ರಸಿದ್ಧವಾಗಿರತಕ್ಕಂಥ ಓಮನ ನಿಯಮ ಅದನ್ನು ಹೇಗೆ ಪ್ರಯೋಗ ಮಾಡುವಂಥದ್ದು ಅದರ ಒಂದು ನಿರೂಪಣೆ ಹೇಗೆ ಎಂಬುದನ್ನು ನೋಡೋಣ சரிண்ணா ஜார்ஜ் சைமன் ஓம் அந்த ஜர்மனிய விஜானி அவன் ஹெசரில் நியம இறத இதற்கு ஓம் நியம அவன் கால ಸಾವಿರದ ಏಳ್ನೂರ ಎಂಬತ್ತೇಳರಿಂದ ಸಾವಿರದ ಎಂಟುನೂರ ಐವತ್ನಾಲ್ಕು ಈ ಸಮಯದಲ್ಲಿ ಅವನು ಈ ಒಂದು ಜಗತ್ಪ್ರಸಿದ್ಧವಾದಂಥ ಓಮನ ನಿಯಮವನ್ನು ಕಂಡುಹಿಡಿದ ಅದಕ್ಕೆ ಅವನು ಕಂಡಿಟ್ಟಿದಕ್ಕೆ ಅವನ ಹೆಸರು ಹೆಸರಿಟ್ಟಿದ್ದಾರೆ ಅಂದರೆ ಈ ನಿಯಮ ಮೊದಲು ಇತ್ತು ಅವನು ಬರುವ ಮೊದಲು ಕೂಡ ಇತ್ತು ಅದನ್ನು ಹೊಸೇನಲ್ಲ ಅದಕ್ಕೊಂದು ಪ್ರಾಯೋಗಿಕ ರೂಪವನ್ನು ಕೊಟ್ಟಿದ್ದ ಅವನು ಈ ನಿಯಮವನ್ನು ಮುಖ್ಯವಾಗಿ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಇದರ ಸಂಬಂಧವನ್ನು ಹೇಳುತ್ತೆ ಈ ನಿಯಮ ಪ್ರಕಾರ ಸ್ಥಿರವಾದ ತಾಪಮಾನದಲ್ಲಿ ಸ್ಥಿರವಾದ ತಾಪಮಾನ ಅಂದರೆ ಉಷ್ಣತೆ ಅಂತ ತ ಉಷ್ಣ ಬೇರೆ ಉಷ್ಣತೆ ಬೇರೆ ಸೊ ಇಲ್ಲಿ ತಾಪಮಾನ ಅಂತ ಅಂದರೆ ಹೇಳಿದರೆ ಉಷ್ಣತೆ ಸ್ಥಿರವಾಗಿದ್ದಾಗ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಸೊ ಒಂದನೇ ಸ್ಟಾಪ್ ಇಲ್ಲಿ ಸ್ಥಿರವಾದ ತಾಪಮಾನದಲ್ಲಿ ಎರಡನೇ ಸ್ಟಾಪು ವಿದ್ಯುತ್ ಮಂಡಲದಲ್ಲಿನ ಮೂರನೇ ಸ್ಟಾಪು ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ನೇರ ಅನುಪಾತ ಅಥವಾ ನೇರ ಪ್ರಮಾಣ ಅಂದರೆ ಏನು ಅಂದರೆ ವಿಭವಾಂತರ ಹೆಚ್ಚಾದ ಹಾಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ ಉದಾಹರಣೆಗೆ ಒಂದು ಪೆನ್ನಿನ ಬೆಲೆ ಹತ್ತು ರೂಪಾಯಿ ಆದರೆ ಎರಡು ಪೆನ್ನಿಗೆ ಎಷ್ಟಾಗುತ್ತೆ ಇಪ್ಪತ್ತು ರೂಪಾಯಿ ಆಗುತ್ತೆ ಹತ್ತು ಪೆನ್ನಿಗೆ ನೂರು ರೂಪಾಯಿ ಆಗುತ್ತೆ ಪೆನ್ನಿನ ಸಂಖ್ಯೆ ಹೆಚ್ಚಾದ ಹಾಗೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಅದಕ್ಕೆ ನೇರ ಪ್ರಮಾಣ ಅಂತ ಕರೀತಾರೆ ಅಂದರೆ ಏನು ಹೇಳ್ತದೆ ಇಲ್ಲಿ ಮುಖ್ಯವಾಗಿ ವಿದ್ಯುತ್ ಮಂಡಲದ ಬಗ್ಗೆ ಹೇಳ್ತದೆ ಲೋಹದ ತಂತಿ ಅಂತ ಬಂತು ಲೋಹ ಅಂದರೆ ಯಾವುದು ತಾಮ್ರ ಆಮೇಲೆ ಪ್ಲಾಟಿನಮ್ಮು ಆಮೇಲೆ ಮುಖ್ಯವಾಗಿ ಬೆಳ್ಳಿ ಅಲ್ಯೂಮಿನಿಯಮ್ಮು ಇವೆಲ್ಲ ಲೋಹಗಳು ಅಂತ ಕರೀತಾರೆ ಅದರ ತಂತಿಯ ನಡುವಿನ ವಿಭವಾಂತರ ಅಂದರೆ ಎರಡು ಬಿಂದು ತಗೊಂಡು ಅದ್ರ ಮೂಲಕ ವಿದ್ಯುತ್ ಪ್ರವಾಹ ಮಾಡಿದಾಗ ಆ ವಿಭವಾಂತರಕ್ಕೂ ವಿದ್ಯುತ್ ಪ್ರವಾಹಕ್ಕೂ ನೇರ ಅನುಪಾತ ಇರುತ್ತೆ ಈ ಥರ ಚಿಹ್ನೆ ಬರೆದ ನೇರ ಅನುಪಾತ ಅಂತ ಹೆಸರು ಅಂದರೆ ಒಂದು ಪ್ರಮಾಣ ಹಾಗಾಗಿ ಇನ್ನೊಂದು ಪ್ರಮಾಣ ಹೆಚ್ಚಾಗುತ್ತೆ ಅಂತ ಅರ್ಥ ಅಥವಾ ಒಂದು ಪ್ರಮಾಣ ಕಮ್ಮಿ ಆದಾಗೆ ಇನ್ನೊಂದು ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಅರ್ಥ ಈ ಚಿಹ್ನೆ ಇದೆಯಲ್ಲ ಇದೇನು ತೋರಿಸುತ್ತೆ ಅನುಪಾತ ತೋರಿಸುತ್ತೆ ಆದರೆ ಅದನ್ನು ಅನುಪಾತನ ಬದಲಾಯಿಸಿ ಬರೆಯುವಾಗ ವಿ ಬೈ ಐ ಅಂತ ಬರಿತೀವಿ ಅನುಪಾತ ಬರೆಯುವಾಗ ಯಾವ ಕೂಡ ಅಷ್ಟೇ ಎಕ್ಸ್ ಎಮ್ ಎರಡು ಹುಡುಗರು ಇದ್ದಂದ್ರೆ ಕೂಡ ಒಬ್ಬ ಉದ್ದ ಇರುವ ಒಬ್ಬ ಚಿಕ್ಕವನು ಈ ಎತ್ತರ ಇರುವವನು ಚಿಕ್ಕವನಿಗಿಂತ ಎಷ್ಟು ಪ್ರಮಾಣ ಹೆಚ್ಚು ಎತ್ತರ ಅಂತ ಅಥವಾ ಎಷ್ಟು ತೂಕದಲ್ಲಿ ಎಷ್ಟು ವ್ಯತ್ಯಾಸ ಅಂತ ಅನುಪಾತ ಅಂತ ಕರೀತ ಎರಡು ವಸ್ತುವನ್ನು ಹೋಲಿಸೋದು ಈಗ ವಿ ಬೈ ಐ ಈಸ್ ಈಕ್ವಲ್ ಟು ಒಂದು ಸ್ಥಿರಾಂಕ ಆ ಸ್ಥಿರಾಂಕವನ್ನು ರೋಧ ಅಂತ ಕರೀತಾರೆ ಅಥವಾ ನಾವು ಇದನ್ನು ಓದ ಗುಣಾಕಾರ ಮಾಡಿದಾಗ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ ಅಂತ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ ವಿ ಅಂದರೆ ವಿಭವ ಅಂತರ ಆರ್ ಅಂದರೆ ರೋಧ ಐ ಅಂದರೆ ಒಂದು ವಿದ್ಯುತ್ ಪ್ರವಾಹ ಅಂತ ಹೇಳ್ತಾರೆ ಸೊ ಇಲ್ಲಿ ನಿಮಗೆ ಮಾನ ಗೊತ್ತಿರಬೇಕು ವಿಭವಾಂತರ ಹೆಂಗೆ ಅಳಿತಾರೆ ವೋಲ್ಟಲ್ಲಿ ಅಳಿತಾರೆ ಸೊ ವಿಭವಾಂತರವನ್ನು ವೋಲ್ಟಲ್ಲಿ ಅಳಿತಾರೆ ಅದರ ಬಗ್ಗೆ ನಾವು ನಿನ್ನೆ ದಿವಸ ನೋಡಿದ್ದೀವಿ ಸೊ ಅಳೆಯುವ ಮಾನ ವೋಲ್ಟ್ ರೋಧವನ್ನು ಹೆಂಗೆ ಅಳಿತಾರೆ ಓಮ್ ಅಳೀತಾರೆ ವಿಭ ವಿದ್ಯುತ್ ಪ್ರವಾಹ ಹೆಂಗೆ ಅಳಿತಾರೆ ಆ್ಯಂಪಿ ಅಳೀತಾರೆ ಇದು ಅಳೆಯುವ ಮಾನ ಸೊ ಇಲ್ಲಿ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಲೆಕ್ಕ ಬರೆಯುವಾಗ ಲೆಕ್ಕ ಮಾಡುವಾಗ ಅದರ ಮಾನಗಳು ಸರಿಯಾಗಿ ಗೊತ್ತಿರಬೇಕೋ ಸೊ ಇದನ್ನೇ ಒಂದು ಪ್ರಯೋಗ ಮೂಲಕ ಹೇಳೋದಾದರೆ ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಲಿದೆ ಅದನ್ನು ನಿಮಗೆ ತೋರಿಸ್ತೀನಿ ಮುಖ್ಯವಾದನ್ನು ಪರಿಚಯ ಮಾಡ್ತೀನಿ ಮೊದಲು ಆಮೇಲೆ ಅದನ್ನು ಹೇಗೆ ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಬರೆದಿದೆ ಓಮ್ ಸ್ಲಾ ಕ್ಯಾರೆಕ್ಟರಿಸ್ಟಿಕ್ ಅಪರೇಟಸ್ ಅಂತ ಓಂ ಸ್ಲಾ ಕ್ಯಾರೆಕ್ಟರಿಸ್ಟಿಕ್ ಅಪರೇಟಸ್ ಅಂದರೆ ಓಮನ ನಿಯಮವನ್ನು ಸೂಚಿಸುವಂಥ ಒಂದು ಸಾಧನ ಅಂತ ಹೇಳ್ಬಿಟ್ಟು ಇಲ್ಲಿ ವಿ ಅಂತೇನು ಬರೆದಿದ್ದೀವಿ ವಿ ಅಂದರೆ ವಿಭವ ಅಂತ ತೋರಿಸುವಂಥದ್ದು ಇದರ ಮಾನಗಳೆಲ್ಲ ವೋಲ್ಟತೆಯನ್ನು ತೋರಿಸುತ್ತೆ ಉದಾಹರಣೆ ನಿಮ್ಮ ಸೆಲ್ ತಗೊಂಡ್ರೆ ಅದು ಒನ್ ಪಾಯಿಂಟ್ ಫೈವ್ ವೋಲ್ಟ್ ಇರುತ್ತೆ ಹಾಗೇ ಬೇರೆ ಬೇರೆ ಥರ ಸೆಲ್ಗಳು ಬರ್ತವೆ ಡ್ರೈ ಸೆಲ್ ಅಂತ ಬರುತ್ತೆ ಮತ್ತು ನಿಮಗೆ ನೈನ್ ವೋಲ್ಟ್ ಬ್ಯಾಟ್ರಿ ಅಂತ ಕೇಳಿರ್ಬೋದು ನೀವು ಬೇರೆ ಬೇರೆ ಥರ ಸೆಲ್ಗಳು ಕೂಡ ಬರ್ತದೆ ಇದನ್ನು ಆ್ಯಮ್ ಮೀಟರ್ ಅಂತ ಕರೀತಾರೆ ಎ ಅಲ್ಲಿ ಎಮ್ ಎ ಅಂತ ಬರ್ತಿದೆ ಎಮ್ ಎ ಅಂದರೆ ಮಿಲಿ ಆ್ಯಮ್ಸ್ ಅಂತ ಹೇಳ್ತಾರೆ ಮಿಲಿಯ ಆಮ್ಸ್ ಅಂದರೆ ಹತ್ರ ಗಾತ್ರ ಮೈನಸ್ ಮೂರು ಆಮ್ಸ್ ಅಂತ ಕರೀತಾರೆ ಸೊ ಎಮ್ ಎ ಅಂತ ಬರೆದಿದ್ದಾರೆ ಇದು ವಿದ್ಯುತ್ ಪ್ರವಾಹ ಅಂತ ತೋರಿಸುತ್ತೆ ಆಮೇಲೆ ಇಲ್ಲಿ ನೋಡಿ ಆರ್ ಅಂತ ಬರೆದಿದ್ದಾರೆ ಆರ್ ಅಂದರೆ ರೋಧಕ ಅಂತ ರೋಧವನ್ನು ಹುಡುಕುವಂಥ ಒಂದು ಸಾಧನ ಏನು ರೋಧ ಅಂದರೆ ವಿದ್ಯುತ್ ಪ್ರವಾಹಕ್ಕೆ ಒಂದು ತಡೆ ಉಂಟು ಮಾಡೋದಕ್ಕೆ ರೋಧ ಅಂತ ಕರೀತಾರೆ ನಿಮ್ಮಲ್ಲಿ ಎಷ್ಟೋ ಜನ ರೈತರ ಮಕ್ಕಳಿದ್ದೀರಾ ರೈತರು ಏನು ಮಾಡ್ತಾರೆ ನೀರನ್ನು ಒಂದು ಪಂಪ್ಸೆಟ್ಟಲ್ಲಿ ಆನ್ ಮಾಡಿ ಒಂದು ಟ್ಯಾಂಕಿ ನೀರು ಬಿಡ್ತಾರೆ ಆ ಟ್ಯಾಂಕಿಯಿಂದ ನಳ್ಳಿಗಳು ಇದು ಕಾಲುವೆ ಮುಖಾಂತರ ಅದು ಬೇವೇಜ್ ಜಾಗಕ್ಕೆ ಹೋಗುತ್ತೆ ಆ ನೀರು ಹೋಗುವಾಗ ಏನಾಗುತ್ತೆ ಯಾವುದೋ ಒಂದು ಕಲ್ಲು ಅಡ್ಡ ಬಂತು ಅಥವಾ ಯಾವುದೋ ಒಂದು ಅಲ್ಲಿ ದೊಡ್ಡ ಹೊಂಡ ಇದೆ ಅಂತ ತಿಳ್ಕೊಳ್ಳಿ ಆವಾಗ ಏನಾದ್ರೂ ಪ್ರವಾಹದಲ್ಲಿ ತೊಂದರೆ ಆಗುತ್ತೆ ಒಂದು ಕಲ್ಲು ಇಟ್ಬಿಟ್ರೆನಾಗ್ತದೆ ಅದು ಸ್ಪೀಡ್ ಆಗುತ್ತೆ ಅದಕ್ಕೆ ರೋಧ ಅಂತ ಕರೀತಾರೆ ಸ್ಪೀಡ್ ಆಗುತ್ತೆ ಹಾಗೆ ವಿದ್ಯುತ್ ಪ್ರವಾಹ ಉಂಟಾದ ರೋಧಕ್ಕೆ ಏನಂತಾರೆ ಅಥವಾ ರೋಧ ಅಂತ ಕರೀತಾರೆ ಇಲ್ಲಿ ಕೆಲವು ತಂತಿಗಳು ಇರ್ತವೆ ಉದಾಹರಣೆಗೆ ನೈಕ್ರೋಮ್ ತಂತಿ ಅಂತಿದೆ ಟಂಗ್ಸ್ಟನ್ ಅಂತಿದೆ ಇವೆಲ್ಲ ಬೇರೆ ಬೇರೆ ರೋಧ ಇರತಕ್ಕಂಥ ಪದಾರ್ಥಗಳು ಇನ್ನು ಇಲ್ಲಿ ಬ್ಯಾಟ್ರಿ ಅಂತ ಬರ್ತಿದೆ ಪ್ಲಸ್ ಮೈನಸ್ ಈಗ ಕೋಶಗಳನ್ನು ಬೇರೆ ಬೇರೆ ತೋರಿಸೋ ಬದಲು ಒಂದು ನೀವೆಲ್ಲ ನೋಡಿರ್ಬೋದು ಎಲಿಮಿನೇಟರ್ ಅಂತ ಕರೀತಾರೆ ಆ ಎಲಿಮಿನೇಟರ್ ಬ್ಯಾಟ್ರಿನಲ್ಲಿ ಬೇರೆ ಥರದ ವೋಲ್ಟೇಜನ್ನು ತೋರಿಸುತ್ತೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅಂತ ಈ ಥರ ವೇರಿಯೇಬಲ್ ಇದನ್ನು ತೋರಿಸಲಿಕ್ಕೆ ಇರುತ್ತೆ ಅದಕ್ಕೆ ಬ್ಯಾಟ್ರಿ ಎಲಿಮಿನೇಟರ್ ಅಂತ ಕರೀತಾರೆ ಅದರ ಒಂದು ಸಣ್ಣ ಮಾದರಿ ಇದೆ ಇನ್ನೊಂದು ಸಾಧನ ಸ್ಟ್ಯಾಟ್ ಅಂತ ಹೇಳ್ತಾರೆ ಇಲ್ಲಿ ಇದೇನೆಂದರೆ ರೋಧವನ್ನು ಹೆಚ್ಚು ಕಡಿಮೆ ಮಾಡುವಂಥದ್ದು ಅದು ಪ್ರಯೋಗಕ್ಕನುಕೂಲವಾಗಿ ರೋದ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಸಾಧನ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಆಮೇಲೆ ಹೇಳ್ತೀನಿ ಸೊ ಇದನ್ನು ಸ್ಟ್ಯಾಟ್ ಅಂತ ಕರೀತಾರೆ ಸೊ ಈ ಮಾಡಲ್ ಏನು ತೋರಿಸುತ್ತೆ ಅಂದರೆ ವಿದ್ಯುತ್ ಪ್ರವಾಹ ವ್ಯತ್ಯಾಸ ಆದಾಗೆ ಅದರ ಒಂದು ವಿಭವಾಂತರ ಕೂಡ ವ್ಯತ್ಯಾಸ ಆಗುತ್ತೆ ಅಥವಾ ವಿಭವಾಂತರ ವ್ಯತ್ಯಾಸ ಆದಾಗೆ ವಿದ್ಯುತ್ ಪ್ರವಾಹ ಕೂಡ ವ್ಯತ್ಯಾಸ ಆಗುತ್ತೆ ಅಥವಾ ಇವೆರಡರ ಅನುಪಾತ ಏನಿದೆ ಒಂದು ಸ್ಥಿರಾಂಕವಾಗಿರುತ್ತದೆ ವಿ ಬೈ ಐ ಈಸ್ ಈಕ್ವಲ್ ಟು ಆರ್ ಅಂತ ಅದನ್ನೇ ಓಮನ್ ನಿಯಮ ಅಂತ ಹೇಳೋದು ಒಂದು ಸಣ್ಣ ಒಂದು ಚಲನೆ ನಿಮಗೆ ತೋರಿಸ್ತೀನಿ ಉದಾಹರಣೆಗೆ ಈಗ ಉದಾಹರಣೆಗೆ ಇದನ್ನು ನಾನು ನಿಮಗೆ ತಿರ್ಸ್ತೇನೆ ನಿಧಾನವಾಗಿ ತಿರುಸ್ತಾಗ ನಿಧಾನವಾಗಿ ತಿರ್ಸ್ತೇನೆ ಅಂತ ಇಟ್ಕೊಳ್ಳಿ ಬದಲಾಗತ್ತೆ ನೋಡಿ ನೋಡಿ ಇದನ್ನು ಹೇಗೆ ಕೆಲಸ ಮಾಡ್ತೇನೆ ನೋಡೋಣ ಇವಾಗ ಇಲ್ಲಿ ಆನ್ ಮಾಡಿದಾಗ ಈ ಬಟನನ್ನು ಆನ್ ಮಾಡಿದಾಗ ಏನಾಗುತ್ತೆ ಇದು ರಿಯೋ ಸ್ಟಾರ್ಟ್ ಅಂತ ಹೇಳಿದಲ್ಲ ರೋಧವನ್ನು ಕೊಡ್ತಾ ಬರ್ತೀವಿ ಈಗ ಒಳಗೆ ಕರೆಂಟ್ ಹರಿಯುತ್ತೆ ಎಲ್ಲಿ ಹರಿಯುತ್ತೆ ಕರೆಂಟು ನೋಡಿ ಇಲ್ಲಿ ಸರ್ಕ್ಯೂಟ್ ಡ್ಯಾಗ್ ನೋಡಿ ಅದು ನಿಮ್ಮ ಪೇಜ್ ನೂರಿಪ್ಪತ್ತೊಂದರಲ್ಲಿ ಇದೆ ಇದು ಬ್ಯಾಟ್ರಿ ಅಂತ ಕರೀತಾರೆ ಬ್ಯಾಟ್ರಿ ಅಂದರೆ ಕೋಶಗಳ ಸ ಒಂದು ಮಾಲೆ ಹಾಗೆ ಹೇಳಿದಾಗಿ ಅದು ಒಂದು ಕೋಶ ಎರಡು ಕೋಶ ಈಗ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ ಅದನ್ನು ನಿ ಆಮೇಲೆ ಹೇಳ್ತೀನಿ ಇದು ವಿ ಅಂದರೆ ವೋಲ್ಟ್ ಮೀಟರ್ ಅಂತಾರೆ ಇದರಲ್ಲಿ ರೋಧಕ್ಕೆ ಅದು ಸಮಾನಾಂತರ ಇಡಬೇಕು ವಿ ವಿಯನ್ನು ಇದು ಎ ಅಂದರೆ ಆಮ್ ಮೀಟರ್ ಅಂತ ಹೇಳ್ತಾರೆ ಇದು ರಿಯೋಸ್ಟಾಟ್ ಅಂದರೆ ಬದಲಾಯಿಸುವ ರೋಧ ಅಂತ ರೋಧನ ಬದಲಾಯಿಸಿಕೆ ಬರುತ್ತೆ ಕೀ ಅಂದರೆ ಈಗ ನಾವು ಮಾಡಿದೆಲ್ಲ ಇದು ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು ಇದೇ ಕೀ ಅಂತ ಹೇಳ್ತಾರೆ ಇದನ್ನು ಮೇಲೆ ಮಾಡಿದರೆ ಆಫ್ ಆಗುತ್ತೆ ಕೆಳಗೆ ಮಾಡಿದರೆ ಆನ್ ಆಗುತ್ತೆ ನೋಡಿ ಈಗ ಆನ್ ಮಾಡಿದ್ದೀನಿ ಯಾಕೆ ಆನ್ ಮಾಡಿದ್ದು ಯಾವ ಥರ ಅದಕ್ಕೆ ಬದಲಾಗುತ್ತೆ ಅಂತ ತೋರಿಸ್ಲಿಕ್ಕೆ ಮಾಡಿದ್ದಂತಕ್ಕಂಥದ್ದು ಇವಾಗ ನಿಧಾನವಾಗಿ ನಾನು ಆ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿ ಉಂಟು ಮಾಡ್ತೀನಿ ಕೆಲವು ಹುಡುಗರು ಇರ್ತಾರೆ ಆ ಥರ ಪಾಠ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಅಡ್ಡಿಕ್ ಮಾಡ್ತಾ ಇರ್ತಾರೆ ಆವಾಗ ಪಾಠದ ಸ್ಪೀಡ್ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಈಗ ನಿಧಾನವಾಗಿ ಹೆಚ್ಚು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಅದು ಎರಡು ಕೂಡ ಇತ್ತು ವೋಲ್ಟ್ತೆ ಕೂಡ ಸನ್ನೆಲಿತ್ತು ಆ್ಯಂಪೇರ್ಸ್ ಕೂಡ ಸನ್ನೆ ಇತ್ತು ಇದನ್ನು ನಿಧಾನವಾಗಿ ಹೆಚ್ಚು ಮಾಡಿದಾಗ ರೋಧ ಹೆಚ್ಚು ಮಾಡ್ತಾ ಹೋದಾಗ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗುತ್ತೆ ನೋಡಿ ಇಪ್ಪತ್ತು ಮಿಲಿ ಆಮ್ಸ್ ಆಯ್ತು ಇಲ್ಲಿ ಅಲ್ಲಿ ಎರಡು ವೋಲ್ಟ್ ಅಂತ ತೋರಿಸ್ತಾ ಇದೆ ಇನ್ನೊಂದು ಇನ್ನು ಸ್ವಲ್ಪ ಹೆಚ್ಚು ಮಾಡ್ತೀನಿ ಈಗ ನೋಡಿಗ ನಲ್ವತ್ತು ಮಿಲಿ ಆ್ಯಮ್ಸ್ ಅಂತ ಹೇಳಿಬಿಟ್ಟು ಆಗ ನಾಲ್ಕು ವೋಲ್ಟ್ ತೋರಿಸುತ್ತೆ ಆಮೇಲೆ ಈಗ ಅರುವತ್ತು ಮಿಲಿ ಹೀಗೆ ಈ ಥರ ಹೆಚ್ಚು ಮಾಡ್ಬೋದು ಹಾಗೆ ಹೀಗೆ ಕಮ್ಮಿ ಮಾಡ್ತಾ ಬರ್ಲಿಕ್ಕಾಗುತ್ತೆ ನಿಧಾನವಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ಡೆಮಾನ್ಸ್ಟ್ರೇಷನ್ ಮಾಡಲು ಸೊ ಈ ಥರ ನಿಧಾನವಾಗಿ ಹಿಂದೆ ಮುಂದೆ ತೊಗೊಳ್ಬೋದು ಏನು ತೋರಿಸುತ್ತೆ ಪ್ರಯೋಗ ಅಂದರೆ ವೋಲ್ಟತೆ ಹೆಚ್ಚಾದ ಹಾಗೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ ಅಥವಾ ವಿದ್ಯುತ್ ಪ್ರವಾಹ ಹೆಚ್ಚಾದ ಹಾಗೆ ವೋಲ್ಟತೆ ಹೆಚ್ಚಾಗುತ್ತೆ ಅಂತ ತೋರಿಸುತ್ತೆ ಈ ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿ ಉಡ್ಡು ಏನಂತಾರೆ ಅಡ್ಡಿ ಉಂಟು ಮಾಡೋದಕ್ಕೆ ಏನಂತಾರೆ ರಿಯೋಸ್ಟ್ಯಾಟ್ ಅಂತ ಕರೀತಾರೆ ಇವಾಗ ಈ ಪ್ರಯೋಗವನ್ನು ಒಂದು ಉದಾಹರಣೆಯಾಗಿ ತಗೊಳ್ಳೋದಾದರೆ ಒಂದನೇ ಕಾಲಂನಲ್ಲಿ ಸೊ ವಿ ಈಸ್ ಈಕ್ವಲ್ ಟು ಆರ್ ಐ ಎಂಬುದು ಭಾಳ ಮುಖ್ಯವಾದ ಒಂದು ಸೂತ್ರ ಅದರಲ್ಲಿ ಇಲ್ಲಿ ಭಾಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದೇನು ಅಂದರೆ ನೀವು ಸೂತ್ರ ಮತ್ತು ಅದರ ಮಾನಗಳು ನೀವೊಂದು ಎರಡು ಮೂರು ಸಲ ಓದಬೇಕಾಗತ್ತೆ ಓದ್ಬಿಟ್ಟು ಮತ್ತು ಹೇಗೆ ಬದಲಾಯಿಸೋದು ಅಂತ ಕೂಡ ತಿಳ್ಕೊಬೇಕು ಸೂತ್ರಗಳನ್ನು ನೋಡಿ ಚೆನ್ನಾಗಿತ್ತ ಅದು ಉಪಕರಣ ಪ್ರಯೋಗ ಚೆನ್ನಾಗಿತ್ತಾ ಓಕೆ ನೀವು ಮುಂದೆ ಹೈಯರ್ ಸ್ಟಡೀಸ್ ಹೋದಾಗ ನೀವು ಮಾಡಬೇಕಾಗುತ್ತೆ ಉದಾಹರಣೆಗೆ ಪಿ ಸಿ ಇಯರಲ್ಲಿ ಇದೇ ಪ್ರಯೋಗ ಇದೇ ಉಪಕರಣ ತಗೊಂಡು ನೀವು ಮಾಡಬೇಕಾಗುತ್ತೆ ಅದಕ್ಕೆ ನಿಮಗೆ ಪರಿಚಯ ಆಗಲಿ ಅಂತ ಅದನ್ನೆಲ್ಲ ತಾನು ತೋರಿಸಿದ್ದು ಅತ್ತಾಯ್ತಾ ನೀವು ಅದನ್ನೆಲ್ಲ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ರೆಕಾರ್ಡ್ ಬುಕ್ ಅಂತ ಒಂದು ಕೊಡ್ತಾರೆ ಆ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ಕಲ್ಲಿ ಎಡಗಡೆಯೆಲ್ಲ ಚಿತ್ರ ಬಿಡಿಸ್ಬೇಕು ಬಲಗಡೆಯೆಲ್ಲ ವಿವರಣೆ ಬರೀಬೇಕಾಗುತ್ತೆ ಅದರ ಬಗ್ಗೆ ಮುಂದೆ ಹೇಳೋಣಂತೆ ನೋಡಿರಿ ಅದನ್ನು ಟ್ಯಾಬ್ಲೇಷನ್ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ಒಂದು ಪ್ರಯೋಗ ಆದ ತಕ್ಷಣ ಟ್ಯಾಬ್ಯುಲೇಷನ್ ಮಾಡಬೇಕು ಆಮೇಲೆ ಲೆಕ್ಕಾಚಾರ ಮಾಡಬೇಕೋ ಸುಮ್ಮನೆ ನಿಯಮ ಹೇಳಿಬಿಟ್ರೆ ಸಾಲದು ಆ ನಿಯಮ ಪ್ರಕಾರ ನಮ್ಮ ಪ್ರಯೋಗ ಕೂಡ ಇರಬೇಕಾಗುತ್ತೆ ಒಂದು ಪ್ರಯೋಗದಲ್ಲಿ ನೋಡಿದ ಒಂದೇ ಪ್ರಯೋಗ ಅಂತ ತಿಳ್ಕೊಳ್ಳುವ ಒಂದು ಕೋಶ ತೊಗೊಂಡು ಅಂತ ತಿಳ್ಕೊಳ್ಳುವ ಅಂದರೆ ಒಂದು ಸೆಲ್ ತಗೊಂಡಾಗ ಏನಾಗುತ್ತೆ ಆ ಪ್ರಯೋಗ ಬರುವಾಗ ಏನಾಗುತ್ತೆ ರೋಧದಿಂದಾಗಿ ವಿದ್ಯುತ್ ಪ್ರವಾಹ ಪ್ರಮಾಣ ಕಮ್ಮಿ ಆಗುತ್ತೆ ಆಗ ಝೀರೋ ಪಾಯಿಂಟ್ ಒಂದು ಆ್ಯಮ್ಸ್ ಬಂದಿದೆ ಅಂತ ಇಟ್ಕೊಳ್ವಾ ಆಮೇಲೆ ನಾವು ಒನ್ ಪಾಯಿಂಟ್ ಫೈವ್ ತಗೊಂಡ್ರೂ ಕೂಡ ರೋಧದಿಂದಾಗಿ ಏನಾದರೂ ಕಮ್ಮಿ ಆಗುತ್ತೆ ಝೀರೋ ಪಾಯಿಂಟ್ ಫೋರ್ ಬಂದಿದೆ ಅಂತ ಇಟ್ಕೊಳವಾ ಆವಾಗ ಓಮನೆ ನಿಮ್ಮ ಪ್ರಕಾರ ಒಂದು ವಿ ಬೈ ಐ ಅಂತ ವಿ ಅಂದರೆಷ್ಟು ಝೀರೋ ಪಾಯಿಂಟ್ ಫೋರ್ ಐ ಅಂದರೆಷ್ಟು ಝೀರೋ ಪಾಯಿಂಟ್ ಒನ್ ಮಾಡಿದಾಗ ಫೋರ್ ಬೈ ಒನ್ ಅಂದರೆ ಇಸಿ ಕೋಲ್ ಟು ಫೋರ್ ಓಂ ಅಂತಾಗುತ್ತೆ ಓಂ ಅಂತ ನೀವು ಆಧ್ಯಾತ್ಮಿಕವಾಗಿ ಮಾತಾಡೋದಾದರೆ ಇಡೀ ಸಮಸ್ತ ವಿಶ್ವದಲ್ಲೆಲ್ಲ ಓಂ ಎಂಬ ಶಬ್ದ ತುಂಬಿದೆ ಆ ಶಬ್ದ ನಮ್ಮಲ್ಲಿಯೂ ಇದೆ ಎಲ್ಲ ಹೃದಯದಲ್ಲೂ ಕೂಡ ಆ ಓಂ ಎಂಬ ಶಬ್ದ ತುಂಬಿದೆ ಅದಕ್ಕೆ ಪ್ರಣವನಾದ ಅಂತ ಕರೀತಾರೆ ನಮ್ಮ ಕಿವಿಯನ್ನು ಕೈಯಿಂದ ಮುಚ್ಚಿದಾಗ ಆ ಓಂ ನಮಗೆ ಕೆಣಿಸುತ್ತೆ ನೋಡಿ ಅದೇ ಥರ ಇನ್ನೊಂದು ಪ್ರಯೋಗದಲ್ಲಿ ಸೊನ್ನೆ ಪಾಯಿಂಟ್ ಎರಡು ಆ್ಯಮ್ಸ್ ವಿದ್ಯುತ್ ಪ್ರವಾಹ ಝೀರೋ ಪಾಯಿಂಟ್ ಏಯ್ಟ್ ಸೊ ಝೀರೋ ಪಾಯಿಂಟ್ ಏಯ್ಟ್ ಬೈ ಝೀರೋ ಪಾಯಿಂಟ್ ಟೂ ಆದಾಗ ಏಟ್ ಬೈ ಟೂ ಅಂತ ಬರುತ್ತೆ ಅಂದರೆ ಫೋರ್ ಈಸ್ ಟು ಒನ್ ಅಂದರೆ ಫೋರ್ ಓಮ್ಸ್ ಅಂತ ಆಗುತ್ತೆ ನೆಕ್ಸ್ಟ್ ಪ್ರಯೋಗದಲ್ಲಿ ಒನ್ ಪಾಯಿಂಟ್ ಟೂ ಬೈ ಝೀರೋ ಪಾಯಿಂಟ್ ಫೋರ್ ಅಂದರೆ ಟ್ವೆಲ್ವ್ ಬೈ ಫೋರ್ ಆಗುತ್ತೆ ಆಗಲೂ ಕೂಡ ಟ್ವೆಲ್ ಬೈ ಫೋರ್ ಆದಾಗ

ಇಲ್ಲಿ ಭಾಳ ಇಂಪಾರ್ಟೆಂಟು ನಿರ್ದಿಷ್ಟ ಉಷ್ಣತೆ ಉಷ್ಣತೆ ಸ್ಥಿರವಾಗಿರಬೇಕು ಉಷ್ಣತೆ ವ್ಯತ್ಯಾಸ ಆದರೆ ಈ ಪ್ರಯೋಗ ಸಕ್ಸಸ್ ಆಗೋದಿಲ್ಲ ಆವಾಗ ವಿದ್ಯುತ್ ಪ್ರವಾಹ ಮತ್ತು ವೋಲ್ಟತೆ ಅನುಪಾತ ಸ್ಥಿರವಾಗಿರುತ್ತೆ ಅನುಪಾತ ಸ್ಥಿರ ಅಂದ್ರೆ ಏನರ್ಥ ಎಲ್ಲವೂ ಕೂಡ ನಾಲ್ಕು ಓಂ ಬಂತು ನೋಡಿ ಈ ಥರ ಇಲ್ಲಿ ಓಂ ಎಂಬುದು ರೋಧದ ಮಾನ ಅದನ್ನು ಅಳಿಯೋದು ಹೇಗೆ ಆರಿಸಿಕೊಳ್ಟು ವಿ ಬೈ ಐ ಅಂತ ಸೊ ಆಳೆಯುವಂಥ ಮಾನ ಓಮ್ ಅಂತ ಈಗ ಒಂದು ಓಮ್ ಅಂದರೆ ಏನು ಅಂದರೆ ಒಂದು ವೋಲ್ಟ್ ವಿಭವಾಂತರವನ್ನು ಒಂದು ಎರಡು ತಂತಿ ತಂತಿ ಎರಡು ಬಿಂದುಗಳ ನಡುವೆ ಒಂದು ವೋಲ್ಟ್ ವಿಭವಾಂತರವುಳ್ಳ ಎರಡು ತಂತಿಗಳ ನಡುವೆ ಒಂದು ಆಂಪಿನ್ನಷ್ಟು ವಿದ್ಯುತ್ ಪ್ರವಾಹ ಹರಿದ್ರೆ ಆಗ ಉಂಟಾಗೋ ರೋಧವನ್ನು ಒಂದು ಓಂ ಅಂತ ಕರೀತಾರೆ ಒಂದು ಓಂ ಅಂತ ಕರೀತಾರೆ ಒಂದು ಓಂ ಅಂದರೆ ಇನ್ನೊಮ್ಮೆ ಹೇಳ್ತೇನೆ ಯಾವುದೇ ಒಂದು ವಾಹಕ ತಂತಿಯ ಒಂದು ವೋಲ್ಟ್ ವಿಭವಾಂತರ ಉಳ್ಳ ಎರಡು ಬಿಂದುಗಳ ನಡುವೆ ಒಂದು ಆಂಪೇರ್ ವಿದ್ಯುತ್ ಪ್ರವಾಹ ಹರಿಯಬೇಕು ಈ ಅನುಪಾತಕ್ಕೆ ಒಂದು ಓಮ್ ಅಂತ ಕರೀತಾರೆ ಈಗ ನಾನು ಆಗಲೇ ಹೇಳಿದಾಗೆ ವಿದ್ಯುತ್ ಪ್ರವಾಹಕ್ಕೆ ಉಂಟಾಗೋ ತಡೆ ಅಂತ ಹೇಳಿದೆ ಅದಕ್ಕೆ ರೋಧ ಅಂತ ಕರೀತಾರೆ ಈ ರೋಧ ಇರತಕ್ಕಂಥ ವಸ್ತುವಿಗೆ ರೋಧಕ ಅಂತ ಕರೀತಾರೆ ಇದು ಹೇಳಬೇಕೆ ನಮಗೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು ಕೆಲವು ವಸ್ತುಗಳ ಮೂಲಕ ವಿದ್ಯುತ್ತು ಸರಾಗುವ ಹರಿಯುತ್ತೆ ಯಾವುದು ಹೇಳಿ ನೋಡೋಣ ಉತ್ತಮ ಹರಿಯುವಂಥ ವಾಹ್ಯ ಏನಂತಾರೆ ವಾಹಕಗಳು ಅಂತ ಕರೀತಾರೆ ಉತ್ತಮ ಅಂದರೆ ಅತ್ಯಂತ ಉತ್ತಮ ಪ್ಲಾಟಿನಮ್ ಅಂತ ಬರುತ್ತೆ ಅದು ಬಿಟ್ಟರೆ ಬೆಳ್ಳಿ ಅದು ಬಿಟ್ಟರೆ ಚಿನ್ನ ಕೂಡ ಇದೆ ಬಟ್ ಚಿನ್ನ ಹೆಚ್ಚಾಗಿ ಉಪಯೋಗಿಸೋದಿಲ್ಲ ಬೆಳ್ಳಿ ಅದಾದ ಮೇಲೆ ನಿಮಗೆ ತಾಮ್ರ ಬರುತ್ತೆ ಅಲ್ಯೂಮಿನಿಯಮ್ ಇವುಗಳೆಲ್ಲ ಕೂಡ ಇವುಗಳ ವಾಹಕಗಳು ಅಂತ ಕರೀತಾರೆ ವಾಹಕ ಇಂಗ್ಲೀಷಲ್ಲಿ ಕಂಡಕ್ಟರ್ಸ್ ಅಂತ ಕರೀತಾರೆ ಅಂದರೆ ಏನರ್ಥ ಕಡಿಮೆ ರೋಧ ಉಳ್ಳವುಗಳು ಇದರಲ್ಲಿ ಯಾವುದೇ ರೀತಿಯ ವಿದ್ಯುತ್ ಪ್ರವಾಹಕ್ಕೆ ತೊಂದರೆ ಇಲ್ಲ ಸರಾಗವಾಗಿ ಎಲೆಕ್ಟ್ರಾನ್ಗಳು ಹರಿಯುತ್ತವೆ ನಾಗೆ ಹೇಳಿದಾಗೆ ನೀವು ನೀರು ಬಿಟ್ಟರೆ ಟ್ಯಾಂಕಿನಿಂದ ಸರಾಗವಾಗಿ ಅದು ಹರಿಯುತ್ತದೆ ಯಾವುದೇ ತಡೆ ಇಲ್ಲದೆ ಕಾಲುವೆಗಳ ಮುಖಾಂತರ ಸರಾಗವಾಗಿ ಹರಿಯುತ್ತದೆ ಅಂತ ತೋರಿಸುತ್ತೆ ಅದಕ್ಕೆ ವಾಹಕ ಅಂತ ಕರೀತಾರೆ ಇನ್ನು ಕೆಲವು ವಸ್ತುಗಳು ಹರಿಲಿಕ್ಕೆ ಬಿಡೋದಿಲ್ಲ ನೋಡಿ ಕೆಲವು ವಸ್ತುಗಳಂದರೆ ಪ್ಲ್ಯಾಟಿನಮ್ಮು ಬೆಳ್ಳಿ ತಾಮ್ರ ಅಲ್ಯೂಮಿನಿಯಮ್ ಇಂಥವುಗಳೆಲ್ಲ ವಿದ್ಯುತ್ ಪ್ರವಾಹ ಸಲ ಸರಾಗುವ ಹರಿಯುತ್ತೆ ಯಾವುದೇ ರೀತಿಯ ಅಡೆತಡೆಗಳಲ್ಲಿ ಹರಿಯುತ್ತದೆ ಅದಕ್ಕೆ ವಾಹಕ ಅಂತ ಕರೀತಾರೆ ಇನ್ನು ಕೆಲವು ವಸ್ತುಗಳಿದ್ದಾವೆ ಅವುಗಳು ಹೇಗೆ ಅಂದರೆ ವಿದ್ಯುತ್ ಪ್ರವಾಹ ಸರಿ ಹರಿಯೋದಿಲ್ಲ ಉದಾಹರಣೆಗೆ ರಬ್ಬರ್ ಅಂತ ಬರುತ್ತೆ ಅಥವಾ ಪ್ಲಾಸ್ಟಿಕ್ ಅಂತ ಬರುತ್ತೆ ಅಥವಾ ಕಾಗದ ಅಂತ ಬರುತ್ತೆ ಇವುಗಳೆಲ್ಲ ಹೇಗೆ ಅಂದರೆ ತಮ್ಮ ಮೂಲಕವಿದ್ದು ಹರಿಲಿಕ್ಕೆ ಬಿಡೋದಿಲ್ಲ ಇದಕ್ಕೆ ಅವಾಹಕಗಳು ಅಂತ ಕರೀತಾರೆ ಈಗ ವಾಹಕಗಳಿಗೂ ಕೂಡ ಯಾವುದೇ ರೀತಿ ತಡೆ ಉಂಟು ಮಾಡಿದರೆ ಅದಕ್ಕೆ ರೋಧ ಅಂತ ಕರೀತಾರೆ ವಿದ್ಯುತ್ ಪ್ರವಾಹ ಹರಿಲಿಕ್ಕೆ ತೊಂಡೆ ಮಾಡಿದಾಗ ಅದಕ್ಕೆ ರೋಧ ಅಂತ ಹೇಳ್ತಾರೆ ಈ ರೋಧವನ್ನು ಅಳಿಲಿಕ್ಕೆ ಮಾನ ಓಂ ಅಂತ ಹೇಳಿದೆ ಓಂ ಅಂತ ಒಂದು ಓಮ್ ರೋಧ ಅಂದರೆ ಒಂದು ಓಲ್ಟ್ ವಿಭವಾಂತ್ರವುಳ್ಳ ಎರಡು ಬಿಂದುಗಳ ನಡುವೆ ಒಂದು ಆಂಪೈರ್ ವಿದ್ಯುತ್ ಪ್ರವಾಹ ಹರಿದ್ರೆ ಆವಾಗ ಉಂಟಾಗ ರೋಧವನ್ನು ಒಂದು ಓಮ್ ಅಂತ ಕರೀತಾರೆ ಅಂತ ಹೇಳಿದೆ ಈ ವಿಭವಾಂತ್ರದ ಮೂಲವನ್ನು ಬದಲಾಯಿಸದೆ ನಾವು ಮಾಡಿದರೆ ಅದಕ್ಕೆ ಪರಿವರ್ತಿತ ರೋಧ ಅಂತ ಕರೀತಾರೆ ವೇರಿಯೇಬಲ್ ರೆಸಿಸ್ಟೆನ್ಸ್ ವೇರಿಯಬಲ್ ಅಂದರೆ ಬದಲಾವಣೆ ಆಗೋದು ಅಂತ ಅರ್ಥ ಪರಿವರ್ತಿತ ರೋಧ ಈ ಪರಿವರ್ತಿತ ರೋಧವನ್ನು ನಾವು ಬದಲು ಮಾಡ್ಕೋಬೋದು ತಡೆಯನ್ನು ವ್ಯತ್ಯಾಸ ಮಾಡ್ಕೋಬೋದು ಅಂತ ಅದಕ್ಕೆ ಬರೋ ಉಪಕರಣ ಹೆಸರು ರಿಯೋಸ್ಟ್ಯಾಟ್ ಅಂತ ಕರೀತಾರೆ ನೋಡಿ ಇಲ್ಲಿ ರಿಯೋಸ್ಟ್ಯಾಟ್ ಅಂತ ಇದೆ ರಿಯೋಸ್ಟ್ಯಾಟಲ್ಲಿ ಇಲ್ಲಿ ಕಪ್ಪಾಗಿ ಕಾಣಿಸುತ್ತಲ್ಲ ವೈರು ಇದಕ್ಕೆ ನೈಕ್ರೋಮ್ ವೈರ್ ಅಂತ ಕರೀತಾರೆ ನೈಕ್ರೋಮ್ ಆಗ್ಬೋದು ಟಂಗ್ ಸ್ಟನ್ ಆಗ್ಬೋದು ಇವುಲ್ಲ ವೈರ್ಗಳು ಆಯಿತಾ ಇಲ್ಲಿ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ ನೋಡಿ ಒಂದು ಪ್ಲಸ್ಸು ಒಂದು ಮೈನಸ್ಸು ಇವೆರಡನ್ನು ಈ ಮಧ್ಯ ತಂತಿಗಳು ಸುತ್ತಿರ್ತಾರೆ ಸುಮಾರು ನೂರು ಸುತ್ತು ಅಥವಾ ಐವತ್ತು ಸುತ್ತು ಹೀಗೆ ಡಿಪೆಂಡ್ಸ್ ಆನ್ ದಿಸ್ ಇದಕ್ಕೆ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ ಇದು ಸ್ಲೈಡ್ ಆಗುತ್ತೆ ಹೀಗೆ ಇದ್ರ ಬಗ್ಗೆ ನೀವು ಮುಂದೆ ಪಿ ಯು ನೀವು ಮಾಡಕ್ಕಿದ್ದೀರಾ ಇದನ್ನು ಹೀಗೆ ಹಿಂದಕ್ಕೂ ಮುಂದಕ್ಕೂ ಚಲಿಸ್ಬೋದು ಈ ಥರ ಮಾಡಿದ್ರೆ ಫುಲ್ಲು ರೋಧ ಬರುತ್ತೆ ಈ ಥರ ಮಾಡಿದ್ರೆ ಅರ್ಧಾಂಶ ರೋಧ ಬರುತ್ತೆ ಈ ಥರ ಮಾಡಿದ್ರೆ ಸೊನ್ನೆ ರೋಧ ರೋಧನೇ ಇಲ್ಲ ಇಲ್ಲಿ ನಾವು ವಿದ್ಯುತ್ ಪ್ರವಾಹನ ಇಲ್ಲಿ ಒಂದು ಟರ್ಮಿನಲ್ ಮುಖಾಂತರ ಇಲ್ಲಿ ಒಂದು ಕನೆಕ್ಷನ್ ಕೊಟ್ಟು ಇನ್ನೊಂದು ಕನೆಕ್ಷನ್ ಇಲ್ಲಿ ಕೊಟ್ಟಾಗ ಏನಾಗುತ್ತೆ ಸಂಪೂರ್ಣವಾದಂತಹ ರೋಧ ಇಲ್ಲಿ ಹೋದಾಗ ಆಗುತ್ತೆ ಸಂಪೂರ್ಣ ರೋಧ ಉಂಟಾಗತ್ತೆ ಇಲ್ಲಿ ರೋಧನೇ ಇರೋದಿಲ್ಲ ಇದಕ್ಕೇನಂತಾರೆ ರಿಯೋಸ್ಟ್ಯಾಟ್ ಅಂತ ಕರೀತಾರೆ ರಿಯೋಸ್ಟ್ಯಾಟ್ ಆರ್ ಎಚ್ ಇ ಓ ಎಸ್ ಟಿ ಎ ಟಿ ಏನು ಮಾಡ್ತದೆ ಇಲ್ಲಿ ಬರುವಂಥ ತಂತಿಗಳ ಮೂಲಕ ಬರುವಂತಹ ಒಂದು ವಿದ್ಯುತ್ ಪ್ರವಾಹಕ್ಕೆ ತಡೆ ಉಂಟು ಮಾಡುತ್ತದೆ ಈ ಒಂದು ಪ್ರಯೋಗ ಏನು ನಾವು ಮಾಡಿದ್ದೀವಿ ಅದನ್ನು ನಕ್ಷೆ ಮುಖಾಂತರ ನಾವು ನೋಡೋದಾದರೆ ಇವಾಗ ನಾವು ಒಂದು ಟೇಬಲ್ ಮಾಡಿದ್ದೀವಿ ಆ ಟೇಬಲಲ್ಲಿ ಏನು ಮಾಡಿದ್ದೀವಿ ಒಂದು ಕಡೆ ವಿದ್ಯುತ್ ಪ್ರವಾಹ ಆ್ಯಮ್ಸ್ ಅಳೆಯುವಂಥ ಅದು ಅದನ್ನು ಎಕ್ಸ್ ಅಕ್ಷ ಅಂತ ಕರೀತಾರೆ ಇನ್ನೊಂದು ವೈ ಅಕ್ಷದಲ್ಲಿ ವಿಭವಾಂತರ ಅನ್ನು ಗುರ್ತಿಸಿಕೊಂಡು ಇದು ಆ್ಯಮ್ ಬರೆದಿರೋದು ಅದು ವಿಭವಾಂತರನ ವೋಲ್ಟಲ್ಲಿ ಬರೆದಿದೆ ವಿದ್ಯುತ್ ಪ್ರವಾಹವನ್ನು ಆ್ಯಮ್ಸಲ್ಲಿ ಬರೆದಿದೆ ನಾವು ಮಾರ್ಕ್ ಮಾಡಿದಾಗ ಆಗ ಹೇಳಿದಾಗೆ ಪ್ರತಿಯೊಂದು ಬಿಂದುವಿಲು ಕೂಡ ನಾವು ರೋಧವನ್ನು ಕಂಡುಹಿಡೀಬೋದು ನೋಡಿ ಇಲ್ಲಿಗ ಜೀರೋ ಪಾಯಿಂಟ್ ಒನ್ ಬೈ ಝೀರೋ ಪಾಯಿಂಟ್ ಟು ಆಮೇಲೆ ಇದು ಝೀರೋ ಪಾಯಿಂಟ್ ಟು ಬೈ ಝೀರೋ ಪಾಯಿಂಟ್ ಫೋರ್ ಹೀಗೆ ವಿ ಬೈ ಐ ಅನುಪಾತ ವಿ ಇದು ಝೀರೋ ಪಾಯಿಂಟ್ ಫೋರ್ ಐ ಇದು ಜೀರೋ ಪಾಯಿಂಟ್ ಟು ಅನುಪಾತ ಸ್ಥಿರವಾಗಿರುತ್ತೆ ಅಂತ ಈ ಬಿಂದುಗಳು ತೋರಿಸುತ್ತೆ ಎಲ್ಲ ಬಿಂದು ಸೇರಿಸಿದಾಗ ಏನಾಗುತ್ತೆ ಒಂದು ನೇರವಾದಂಥ ಒಂದು ಗೆರೆ ಬರುತ್ತೆ ಅದರ ನಕ್ಷೆ ಬರುತ್ತದೆ ಇದೇನು ತೋರಿಸುತ್ತೆ ಅನುಪಾತ ಸ್ಥಿರ ಅಂತ ತೋರಿಸುತ್ತೆ ಯಾವುದು ಅನುಪಾತ ವಿ ಬೈ ಐ ವಿ ಬೈ ಐ ಎಂಬುದು ಸ್ಥಿರಾಂಕ ಅದನ್ನು ಆರ್ ಅಂತ ಕರೀತಾರೆ ಈ ನಕ್ಷೆ ಏನಿದೆ ರೋಧ ತೋರಿಸುತ್ತೆ ಇದು ಇದು ಒಂದನೇ ರೋಧ ಇದು ಎರಡನೇ ರೋಧ ಇದು ಮೂರನೇ ರೋಧ ಈಗಾಗಲೇ ನಿಮ್ಮ ಪ್ರಯೋಗ ನಿಮಗೆ ಹೇಳಿದೆ ಅದು ಸೊ ಈ ಥರ ಬೇರೆ ಬೇರೆ ರೋಧವನ್ನು ತೋರಿಸುತ್ತೆ ಇದು ತೋರಿಸುತ್ತೆ ಅದೆಲ್ಲ ಸ್ಥಿರಾಂಕವಾದ್ರಿಂದ ನಮಗೆ ನೇರವಾದಂಥ ಒಂದು ನಕ್ಷೆ ದೊರೆಯುತ್ತದೆ ಸೊ ಇದನ್ನು ಓಮ ನಿಯಮದ ನಕ್ಷೆ ರೂಪ ಒಂದು ಪ್ರಯೋಗದ ನಕ್ಷೆಯ ರೂಪ ತೋರಿಸುತ್ತೆ ಸೊ ಇನ್ನು ನಾಳೆ ಬರುವಾಗ ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರತಕ್ಕಂಥ ಏಳು ಎಂಟು ಒಂಬತ್ತು ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಪೇಜ್ ನಂಬರ್ ನೂರ ನಲವತ್ತ್ನಾಲ್ಕರಲ್ಲಿದೆ ಪೇಜ್ ನಂಬರ್ ನೂರ ನಲ್ವತ್ನಾಲ್ಕರಲ್ಲಿ ಇರತಕ್ಕಂಥ ಎಂಟು ಒಂಬತ್ತು ಹತ್ತನೇ ಲೆಕ್ಕನ ಮಾಡ್ಕೊಂಡು ಬರಬೇಕು ಅದು ಓಮನ್ ನಿಯಮ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ನಿಯಮ ಅದರ ಪ್ರಯೋಗ ಅದರ ಗ್ರಾಫ್ ರೂಪ ನೀವು ತಿಳ್ಕೊಂಡಿರಬೇಕು ಮತ್ತು ಎಲ್ಲ ಉಪಕರಣಗಳೇನಿದೆ ಮೀಟರು ವೋಲ್ಟ್ ಮೀಟರು ಸ್ವಿಚ್ಚು ಆಮೇಲೆ ರಿಯೋಸ್ಟ್ಯಾಟು ಈ ಥರ ಎಲ್ಲ ಉಪಕರಣಗಳ ಪರಿಚಯ ಕೂಡ ಇರಬೇಕು ಮತ್ತು ಮಾನಗಳು ಅಳಿವಂಥದ್ದು ರೋಧವನ್ನು ಅಳೆಯುವಂಥ ಮಾನ ಯಾವುದು ಓಂ ವಿವಾಹ ಅಳೆಯುವ ಮಾನ ಯಾವುದು ವೋಲ್ಟ್ ವಿದ್ಯುತ್ ಪ್ರವಾಹ ಅಳಿಯುವಂಥ ಮಾನ ಯಾವುದು ಆಂಪೀರ್ ಈ ಥರ ಬೇರೆ ಬೇರೆ ಮಾನವನ್ನು ಕಂಡುಹಿಡಿಯಬೇಕ ಅಳೆಯುವಂಥ ವಿಧಾನ ನೋಡಬೇಕು ಇವಾಗ ಇದನ್ನೇ ಆ ಓಮ್ ಅನಿಯ ನಾವು ವಿ ಬೈ ಐ ಇಸ್ ಈಕ್ವಲ್ ಟು ಆರ್ ಅಂತ ಸೂತ್ರ ಇದೆಯಲ್ಲ ಅದನ್ನು ಒಂದು ತ್ರಿಕೋನ ರೂಪದಲ್ಲಿ ತೋರಿಸಿದರೆ ಟ್ರಯಾಂಗಲ್ ಶೇಪಲ್ಲಿ ತೋರಿಸಿದ್ರೆ ಇದು ನಿಮಗೆ ಲೆಕ್ಕಾಚಾರ ಮಾಡಿ ಸುಲಭ ಆಗುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇರೋದು ವಿ ಐ ಆರ್ ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂತ ಹೇಳಿದರೆ ಈ ಥರ ಅದರ ಉದ್ದೇಶ ಏನು ಅಂದರೆ ನೋಡಿ ನಿಮಗೆ ಆ ಸೂತ್ರದಲ್ಲಿ ವಿ ಬೇಕು ಅಂತ ತಿಳ್ಕೊಳ್ಳಿ ವಿ ಬೇಕಂತಾದರೆ ಐ ಮತ್ತು ಆರು ಗುಣಿಸ್ಬೇಕು ಐ ಮತ್ತು ಆರು ಗುಣಿಸಿದಾಗ ವಿ ಬರುತ್ತದೆ ಐ ಬೇಕಾದರೆ ವಿಗೆ ಆರಿಂದ ಬಾಕ್ಸಬೇಕು ಹಾಗೆ ಆರು ಬೇಕಾದರೆ ವಿಗೆ ಐಯಿಂದ ಭಾಗಿಸ್ಬೇಕು ಸೊ ಯಾವುದೇ ಲೆಕ್ಕ ಮಾಡಬೇಕಾದ್ರೆ ನಿಮಗೆ ನಿಮಗೆ ಹೇಳ್ತೇನೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ವಿ ಬೇಕಾದರೆ ಐ ಮತ್ತು ಆರು ಗುಣಿಸ್ಕೋಬೇಕು ಐ ಬೇಕಾದರೆ ವೀಗೆ ಆರಿಂದ ಭಾಗಿಸ್ಬೇಕು ಆರು ಬೇಕಾದಾಗ ವೀಗೆ ಐಯಿಂದ ಭಾಗಿಸ್ಬೇಕು ಇದು ಓಮನ ನಿಯಮನ ಒಂದು ಅನ್ವಯ ಮಾಡೋಕ್ಕೆ ಅಂದರೆ ಲೆಕ್ಕಾಚಾರ ಮಾಡೋಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ ವಿ ಏನು ಹೆಂಗೆ ವೋಲ್ಟರ್ ಅಳಿತಾರೆ ಐ ಎನ್ ಹೆಂಗ್ಗಳೀತಾರೆ ಆಂಪಿಲ್ ಅಳಿತಾರೆ ಆರ್ ಓಮ್ ಓಮಲ್ ಅಳಿತಾರೆ ಸೊ ಇದನ್ನು ಜಗತ್ ಪ್ರಸಿದ್ಧವಾದ ಓಮನ ನಿಯಮ ಅಂತ ಹೇಳ್ತಾರೆ ವಿದ್ಯುಚ್ಛಕ್ತಿಯ ಎಲ್ಲ ನಿಯಮಗಳು ಕೂಡ ಇದರ ಆಧಾರದಲ್ಲಿ ಅನ್ವಯ ಆಗಿದೆ ಈ ಸೂತ್ರದಲ್ಲಿ ವಿ ಐ ಆರ್ ಇದು ಹೇಳಿದ್ನಲ್ಲ ವಿ ಈಕ್ವಲ್ ಟು ಆರ್ ಐ ಸೂತ್ರದಲ್ಲಿ ನಾವು ಯಾವುದು ಬೇಕು ಕಂಡು ಅದರ ಮಾನಗಳು ತಿಳ್ಕೊಳ್ಳಿ ಇದ್ರ ಮೇಲೆ ಹೋಮ್ ವರ್ಕ್ ಹೇಳಿದ್ನಲ್ಲ ಪೇ ನೂರು ನಲ್ವತ್ನಾಲ್ಕರಲ್ಲಿದೆ ಎಂಟು ಒಂಬತ್ತು ಹತ್ತು ಆ ಮೂರು ಲೆಕ್ಕನ ಅಭ್ಯಾಸ ಮಾಡಿಕೊಡಿ ನೋಡೋಣ ನೀವೇ ಹೇಗೆ ಮಾಡ್ತೀರಿ ನೋಡೋಣ ಗೊತ್ತಾಗದೆ ನಾಳೆ ಅದನ್ನು ಡಿಸ್ಕಸ್ ಮಾಡೋಣ ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ ಓಮಾನಿ ನಿಯಮ ಓಕೆ ಜೈ ಸೈರಾಮ್